तेने ब्रह्महृदाय आदि कवये मुह्यन्तीं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रायिति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये ಅರ್ಜುನ ಮತ್ತು ಕೃಷ್ಣ ಒಟ್ಟಾಗಿ ಖಾಂಡವ ಪ್ರಸ್ಥದ ಕಾಡಿನಲ್ಲಿ ಅಲಿತಾ ಇದ್ದಾಗ ಯಮುನಾ ನದಿಯ ತೀರದಲ್ಲಿ ಒಬ್ಬ ಚಲುವಾಂತ ಚಲುವೆ ತಪಸ್ ಮಾಡ್ತಾ ಇದ್ಲು. ಕೃಷ್ಣ ಹೇಳಿದ ಅರ್ಜುನನಿಗೆ, ಹೋಗು, ಅವಳು ಯಾರು ಏನು ಅಂತ ಕೇಳಿಕೊಂಡು ಬಾ ಅಂತ. ಅರ್ಜುನ ಕೃಷ್ಣನ ಆದೇಶವನ್ನು ಪಾಲಿಸಲೆಂದು ಅಲ್ಲಿಗೆ ಹೋಗಿ ನಮ್ರನಾಗಿ ಕೇಳಿದ, ನೀನು ಯಾರು, ಯಾರ ಮಗಳು, ಯಾವುದಕ್ಕಾಗಿ ತಪಸ್ಸು ಮಾಡ್ತಾ ಇದ್ದಿ ಅಂತ. ಆಗ ಆ ಹುಡುಗಿ ಹೇಳಿದಳು, ಅಹಂ ದೇವಸ್ಯ ಸವಿತುಃ ದುಹಿತಾ ಪತಿಮಿಚ್ಛತಿ ವಿಷ್ಣು ವರೆಣ್ಯಂ ವರದಂ ತಪ ಪರಮಮಸ್ಥಿತ. ನಾನು ಸೂರ್ಯನ ಮಗಳು, ಕಾಳಿಂದಿ ಅಂತ ನನ್ನ ಹೆಸರು. ನನ್ನ ದೊಡ್ಡಣ್ಣ ಯಮ, ಆಮೇಲೆ ಯಮುನಾ ಆ ಯಮನ ತಂಗಿ. ಆ ಯಮುನೆಯ ತಂಗಿ ಏನಿದ್ದಾಳೆ ಅವಳೇ ನಾನು, ನನ್ನ ಹೆಸರು ಕಾಳಿಂದಿ ಅಂತ ಹೇಳಿದ್ನು. ನಾನ್ಯಂ ಪತಿಂ ವೃಣೇ ವೀರತಮೃತೇ ಶ್ರೀನಿಕೇತನಂ ತುಷ್ಯತಾಂ ಮೇಸ ಭಗವಾನ್ ಮುಕುಂದೋ ನಾಥವತ್ಸಲ. ನಾನು ತಪಸ್ ಮಾಡ್ತಾ ಇದ್ದೇನೆ, ಕೃಷ್ಣನೇ ನನಗೆ ಗಂಡನಾಗಬೇಕು ಅಂತ. ಬೇರೊಬ್ಬ ನನ್ನ ಗಂಡನಾಗಿ ನಾನು ಮನಸ್ಸಿನಲ್ಲಿಯೂ ಸ್ವೀಕರಿಸಲಾರೆ. ಕಾಳಿಂದೀತಿ ಸಮಾಖ್ಯಾತ ವಸಾಮಿ ಯಮುನಾಜಲೇ ನಿರ್ಮಿತೇ ಭವನೇ ಪಿತ್ರಾ ಯಾವದಚ್ಯುತ ದರ್ಶನಂ. ನಾನು ಯಮುನಾ ನದಿಯ ಒಳಗಡೆ ಇರುವ ಮನೆಯೊಳಗಡೆ ಕೃಷ್ಣನ ದರ್ಶನ ಆಗುವ ತನಕ ಇರಬೇಕು ಅಂತ ನಮ್ಮಪ್ಪ ಹೇಳಿದ್ದಾನೆ. ನಮ್ಮಪ್ಪ ಅತ್ಯಂತ ವಿಶಿಷ್ಟವಾದ ಶಕ್ತಿಯಿಂದ ಯಮುನೆಯ ನೀರಿನ ಒಳಗಡೆ ಮನೆಯನ್ನು ಮಾಡಿಕೊಟ್ಟಿದ್ದಾನೆ. ಕೃಷ್ಣನಿಗಾಗಿ ಕಾಯ್ತಾ ನಾನಿದ್ದೇನೆ. ತಥಾವದದ್ ಗುಡಾಕೇಶೋ ವಾಸುದೇವಾಯ ಸೋಪಿತಾಂ ರಥಮಾರೋಪ್ಯ ತದ್ವಿದ್ವಾನ್ ಧರ್ಮರಾಜ ಮುಪಾಗಮತ್. ಇದನ್ನು ಕೇಳಿ ಅರ್ಜುನ ನೇರ ಕೃಷ್ಣನ ಬಳಿಗೆ ಬಂದು ಎಲ್ಲವನ್ನೂ ಹೇಳಿದ. ಶ್ರೀಕೃಷ್ಣ ಅವಳ ಭಕ್ತಿಗೆ ಒಲಿದು ರಥವನ್ನು ಏರಿಸಿಕೊಂಡು ಧರ್ಮರಾಜನ ಬಳಿಗೆ ಬಂದ. ವಸಂಸ್ತತ್ರ ಹೃಷೀಕೇಶ ಶಕ್ರಪ್ರಸ್ಥೇ ಯಥಾ ಸುಖಂ ವಿಶ್ವಕರ್ಮಾಣ ಮಾಹೂಯ ಶಿಲ್ಪವಿದ್ಯಾ ವಿಶಾರದಂ. ಇದಾದ ಮೇಲೆ ಖಾಂಡವ ದಹನ ಆಗಿದ್ದು. ಖಾಂಡವ ಅಂತ ಒಂದು ಕಾಡು, ಆ ಕಾಡಿನ ಮೇಲೆ ಅಗ್ನಿದೇವನ ಕಣ್ಣು ಬಿತ್ತು. ಯಾಕೆ ಅಂತ ಹೇಳಿದ್ರೆ ಆ ಕಾಡಿನಲ್ಲಿರುವ ಗಿಡ ಮರಗಳನ್ನು, ಮೂಲಿಕೆಗಳನ್ನು, ಪಕ್ಷಿಗಳನ್ನು ಮತ್ತು ಬೇರೆಲ್ಲ ಪ್ರಾಣಿಗಳನ್ನು ಭಕ್ಷಿಸಿದರೆ ಅವನಿಗೆ ಬಂದ ಶಾಪ ನಿವೃತ್ತಿ ಆಗೋದು ಅಂತ ಬ್ರಹ್ಮದೇವರು ಹೇಳಿದರು. ಆದರೆ ಇಂದ್ರನ ಪ್ರೀತಿ ಆ ಕಾಡಿನ ಮೇಲೆ ಇತ್ತು. ಯಾಕೆಂದರೆ ಒಂದು ಕಾಲದಲ್ಲಿ ಅವನು ಅದನ್ನು ಆಳ್ತಾ ಇದ್ದದ್ದು. ಅದಕ್ಕೆ ಇಂದ್ರಪ್ರಸ್ಥ ಅಂತ ಹೆಸರು. ಆ ಇಂದ್ರಪ್ರಸ್ಥದ ಕಾಡಿನ ಒಂದು ಭಾಗದಲ್ಲಿಯೇ ಪಾಂಡವರು ತಮ್ಮ ದೇಶವನ್ನು, ಹೊಸ ದೇಶವನ್ನು ಕಟ್ಟಿದ್ದು.
ಅದರಿಂದಾಗಿ ಆ ಕಾಡನ್ನು ಸುಡಲಿಕ್ಕೆ ಇವನು ಬಿಡ್ತಾ ಇರಲಿಲ್ಲ ಇಂದ್ರ. ಇಂದ್ರನೇ ಆಗಿರುವ ಅರ್ಜುನ ಇಂದ್ರನನ್ನು ಎದುರಿಸಿ ನಿಂತ, ಅಂದರೆ ತಾನೇ ತನ್ನನ್ನು ಎದುರಿಸಿ ನಿಂತ. ಅದು ದೇವರ ಒಂದು ಅಚಿಂತ್ಯದ್ಭುತ ಶಕ್ತಿಯಿಂದ ತಾವು ತಮ್ಮನ್ನು ವಿರೋಧಿಸಿಕೊಳ್ಳೋದರಲ್ಲಿ ಆಶ್ಚರ್ಯವೇ ಇಲ್ಲ. ತಮ್ಮ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ತಾವೇ ನಡೀತಾರೆ ದೇವತೆಗಳು ಕೂಡ ಅಲ್ವಾ? ತಮ್ಮ ಮಾತಿಗೆ ತಾವೇ ವಿರುದ್ಧವಾಗಿ ನಡೀತಾರೆ ಅಂತ ಈಗಿನ ಜನರನ್ನು ನಾವು ನೋಡಬೇಕಾದ್ರೆ ತಮ್ಮ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ತಾವೇ ಯಾಕೆ ನಡೀಬಾರದು? ಅದರಿಂದಾಗಿ ಈ ಒಂದು ಸಮಸ್ಯೆ ಕೃಷ್ಣಾವತಾರ ಕಾಲದಲ್ಲಿಯೇ ಪರಿಹಾರ ಆಗಬೇಕು ಅಂತ ಅಗ್ನಿ ಸ್ವಯಂ ಬ್ರಾಹ್ಮಣ ರೂಪದಲ್ಲಿ ಬಂದು ಕೃಷ್ಣ ಅರ್ಜುನರು ಇಬ್ಬರು ಒಟ್ಟಿಗೆ ಇದ್ದಾಗ ಕಾಂಡವನವನ್ನು ಸುಡಬೇಕು ಅನುಮತಿ ಕೊಡಿಯಿಂದ ಆ ಕಾಂಡವ ದಹನ ಆಯಿತು. ಆ ಕಾಂಡವ ದಹನದಲ್ಲಿ 6 ಜನ ಉಳಿದರು ಅಂತ ಹೇಳುತ್ತಾರೆ. ಅದರಲ್ಲಿ ವೇದ ಋಷಿಗಳ ಆವಿಷ್ಕಾರವೂ ಆಯಿತು, ಪಕ್ಷಿ ರೂಪದಲ್ಲಿದ್ದ ಮುನಿಗಳು 4 ಜನ ಇದ್ದರು. ಮಹಾಭಾರತದ ಆದಿಪರ್ವದಲ್ಲಿ ಒಂದು ಮಾತು ಬರುತ್ತೆ, ತಸ್ಮಿನ್ ವನೆ ದಹ್ಯಮಾನೆ ಷಡಗ್ನಿರ್ ನದದಾಹ ಅಶ್ವಸೇನಂ ಮಯಂ ಚೈವ ಚತುರಶಾರಂಗ ಕಾಣಿಸ್ತಥ ಅಂತ. ಆ ಇಡೀ ಕಾಡು ಸುಡ್ತಾ ಇರಬೇಕಾದ್ರೆ 6 ಜನರು ಮಾತ್ರ ಸಾಯಲಿಲ್ವಂತೆ. ಅಶ್ವಸೇನ ತಕ್ಷಕನ ಮಗ, ಅವನೇ ಮುಂದೆ ಬಾಣದ ರೂಪದಲ್ಲಿ ಕರ್ಣನ ಬತ್ತಳಿಕೆಗೆ ಹೋಗಿ ಸೇರಿಕೊಂಡದ್ದು. ಮಯ ಅನ್ನುವ ದಾನವ, 4 ಜನ ಶಾರ್ಂಗಕ ಪಕ್ಷಿಗಳು. ಈ 6 ಜನರನ್ನು ಬಿಟ್ಟರೆ ಉಳಿದವರು ಯಾರೂ ಉಳಿಲಿಲ್ಲ. ಅದರಲ್ಲಿ ಈ ಮಯ ಇದ್ದಾನಲ್ಲ, ಅವನು ಏನು ಮಾಡಬೇಕು ಅಂತ ಕೇಳಿದ. ಆಗ ಕೃಷ್ಣ ಧರ್ಮರಾಜನಿಗೆ ಏನು ಬೇಕು ಕೇಳು ಅಂದ, ಅರ್ಜುನನಿಗೆ ಏನು ಬೇಕು ಕೇಳು ಅಂದ. ಅರ್ಜುನ ಹೇಳಿದ, ನಮಗಿಂತ ಚೆನ್ನಾಗಿ ನಮ್ಮ ಬಗ್ಗೆ ಕೃಷ್ಣನಿಗೆ ಗೊತ್ತು, ಕೃಷ್ಣ ಏನು ಹೇಳ್ತಾನೋ ಅದನ್ನು ಮಾಡು ಅಂದ. ಕೃಷ್ಣ ಆ ವಿಚಿತ್ರವಾದ ಸಭಾಭವನವನ್ನು ರಚಿಸುವಂತ ಹೇಳಿದ ಮಯನಿಗೆ. ಅದ್ಭುತಂ ಕಾರಯಾಮಾಸ ನಗರಂ ಧರ್ಮಸೂನವೇ ಸಪ್ರಾಸಾದ ಪುರದ್ವಾರ ಗೋಪುರ ಅಟ್ಟಾಲ ತೋರಣಂ. ಅತ್ಯದ್ಭುತವಾದ ಒಂದು ನಗರವನ್ನೇ ನಿರ್ಮಾಣ ಮಾಡಿಕೊಟ್ಟ. ಪುರಂದರ ಪುರಖ್ಯತ್ಪ್ಯಂ ಸ್ವಾನಾಂ ಪ್ರಿಯ ಚಿಕೀರ್ಷಯ ಅಥ ಪಾರ್ಥೈರನುಜ್ಞಾತ ಸುಹೃದ್ಭಿಸ್ತು ಜನಾನ್ವಿತ. ಇಂದ್ರನ ಪಟ್ಟಣದಂತೆಯೇ ಇತ್ತು ಇಂದ್ರಪ್ರಸ್ಥದ ಪಾಂಡವರ ನಗರ. ತನಗಾಗಿ ಕೃಷ್ಣ ಏನೊಂದನ್ನೂ ಕೇಳಿಕೊಳ್ಳಲಿಲ್ಲ. ಕೃಷ್ಣ ಏನು ಬೇಕು ಅಂತ ಕೇಳಿದ್ದಕ್ಕೆ ಪಾಂಡವರಿಗೆ ಒಂದು ಒಳ್ಳೆಯ ಭವನ ನಿರ್ಮಾಣ ಮಾಡುವುದ, ಪಾಂಡವರಿಗೆ ಇರಲಿಕ್ಕಾಗಿ ಒಂದು ಒಳ್ಳೆಯ ನಗರವನ್ನೇ ನಿರ್ಮಾಣ ಮಾಡುವುದ. ಆಯಯೌ ದ್ವಾರಕಾಂಭೂಯ ಸಾತ್ಯಕಿ ಪ್ರಮುಖೈರ್ವೃತ ಅಥೋಪಯೇಮೇ ಕಾಳಿಂದೀಂ ಪುಣ್ಯೇ ನಕ್ಷತ್ರ ಊರ್ಜಿತೆ. ಆಮೇಲೆ ದ್ವಾರಕೆಗೆ ಬಂದು ಒಳ್ಳೆಯ ಮುಹೂರ್ತದಲ್ಲಿ ಕಾಳಿಂದಿಯನ್ನು ಮದುವೆಯಾದ. ರೂಪ ಯೌವನ ಸಂಪನ್ನಾಂ ಮನೋನಯನ ನಂದಿನೀಂ ವಿತನ್ವಂ ಪರಮಾನಂದಂ ಸ್ವಾನಾಂ ಪರಮ ಮಂಗಳಂ. ರೂಪ ಯೌವನದಿಂದ ಕೂಡಿರುವ ಮನಸ್ಸಿಗೂ ಕಣ್ಣಿಗೂ ಆನಂದವನ್ನು ನೀಡುವ ಯಮುನೆಯನ್ನು ಮದುವೆಯಾಗಿ ತನ್ನವರಿಗೆ ಆನಂದವನ್ನಿತ್ತ ಅಂತೆ. ವಿಂದಾನು ವಿಂದೌ ಆವಂತ್ಯೌ ದುರ್ಯೋಧನವಚಾನುಗೌ ಸ್ವಯಂ ವರೇಸ್ವ ಭಗಿನೀಂ ಕೃಷ್ಣ ಕಾಮಾಂ ನ್ಯಷೇಧತಾಂ. ಆಮೇಲೆ ವಿಂದ ಮತ್ತೆ ಅನುವಿಂದ ಅಂತ ಕೃಷ್ಣನ ಅತ್ತೆಯ ಮಕ್ಕಳು, ಕುಂತಿಯ ಅಕ್ಕನ ಮಕ್ಕಳು ವಿಂದ ಮತ್ತು ಅನುವಿಂದ ಅಂತ. ಅವರಿಬ್ಬರು ದುರ್ಯೋಧನ ವಶಾನುಗೌ, ದುರ್ಯೋಧನನ ಪಾರ್ಟಿಯವರು. ಅವರ ತಂಗಿ ಮಿತ್ರವಿಂದ ಅಂತ. ಆ ಮಿತ್ರವಿಂದ ಅನ್ನುವವಳು ಕೃಷ್ಣನನ್ನು ಉತ್ಕಟವಾಗಿ ಪ್ರೀತಿಸ್ತಾ ಇದ್ಲು. ಇವರಿಗೆ ಕೃಷ್ಣನ ಕೊಡಬಾರದು, ದುರ್ಯೋಧನನ ಕೊಡಬೇಕು ಅಂತ ವಿಂದ ಅನುವಿಂದರಿಗೆ. ಅದಕ್ಕೆ ಹೇಳಿದ್ರು, ಕೃಷ್ಣ ಕಾಮಾಂ ನಿಷೇಧತಾಂ. ಆ ಕುಂತಿಯ ಅಕ್ಕನ ಹೆಸರೇನು ಅಂದರೆ ರಾಜಾಧಿದೇವ್ಯಾಂ. ರಾಜಾಧಿದೇವ್ಯಾಸ್ತನಯ ಮಿತ್ರ ವಿಂದಾಂ ಪಿತೃಶ್ವಸು ಪ್ರಸಶ್ಚ ಹೃತವಾನ್ ಕೃಷ್ಣ.
ರಾಜನ್ ರಾಜ್ಞಾಂ ಪ್ರಪಶ್ಯತಾಂ. ಕಡೆಗೆ ಅವಳು ಕೂಡ ರುಕ್ಮಿಣಿಯ ದಾರಿಯನ್ನೇ ಹಿಡಿದ್ಲು, ಲೆಟ್ರ್ ಬರೆದು ಕಳಿಸಿದ್ಲು. ಅದರಂತೆ ಎಲ್ಲರೂ ನೋಡ್ತಾ ಇರಬೇಕಾದ್ರೇ ಮಿತ್ರವಿಂದೆಯನ್ನು ಹಾರಿಸಿಕೊಂಡು ಹೋದ, ಮದುವೆ ಆದ. ರುಕ್ಮಿಣಿಯ ತರಹನೆ ನಾಲ್ಕು ಜನರದಾಯ್ತೀಗ. ಕೃಷ್ಣ ಇದು ರುಕ್ಮಿಣಿ, ರುಕ್ಮಿಣಿ ಆದಮೇಲೆ ಸತ್ಯಭಾಮ, ಜಾಂಬವತಿ, ಆಮೇಲೆ ಕಾಳಿಂದಿ, ಆಮೇಲೆ ಮಿತ್ರವಿಂದ. ಪ್ರಾಸಂಗಿಕವಾಗಿ ಹೇಳೋದಾದರೆ ಐದು ಜನ, ಪ್ರಾಸಂಗಿಕವಾಗಿ ಹೇಳೋದಾದರೆ ಕನ್ನಡದ ಅತ್ಯಂತ ಪ್ರಾಚೀನ ಮತ್ತು ಮೊಟ್ಟ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ಅಂತ. ಈ ಈ ಕಥಾವಸ್ತುವಿನ ಮೇಲೇ ಒಂದು ಸ್ವಲ್ಪ ವಿಸ್ತಾರ ಮಾಡಿ ಹರಿವಂಶದಲ್ಲಿ ಆಮೇಲೆ ಬೇರೆ ಬೇರೆ ಪುರಾಣಗಳಲ್ಲಿ ಹೇಳಿದ್ದನ್ನು ಸೇರಿಸಿ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ, ದೊಡ್ಡದು ಮಾಡಿ ನಾಟಕ ಮಾಡಿದ್ದಾರೆ. ನಗ್ನ ಜಿನ್ನಾಮ ಕೌಸಲ್ಯ ಆಸೀದ್ ರಾಜಾತಿ ಧಾರ್ಮಿಕ ತಸ್ಯ ಸತ್ಯಾಭವದ್ರಾಜನ್ ಕನ್ಯಾ ನೀಲೇತಿ ಚಾಹ್ವಯ. ನಗ್ನಜಿತ್ ಅಂತ ಒಬ್ಬ ರಾಜ, ಆ ನಗ್ನಜಿತ್ ಅನ್ನುವ ರಾಜನ ಮಗಳು ನೀಲ ಅಂತ. ಈ ನೀಲ ಯಾರು ಅಂದರೆ, ಮೊದಲು ಕುಂಭಕ ಅಂತ ಹೇಳಿ ಯಶೋದೆಯ ಅಣ್ಣ ಒಬ್ಬ ಇದ್ದ, ಆ ಕುಂಭಕನ ಮಗಳು ಒಬ್ಬಳು ಇದ್ಲು, ಅವಳ ಹೆಸರು ನೀಲ ಅಂತ. ಅವಳು ದೇವರ ಹತ್ರ ತಪಸ್ಸು ಮಾಡಿ, ನೀನು ಮುಂಜಿಯಾಗೋದಕ್ಕಿಂತ ಉಳಿದ ಎಲ್ಲ ಗೋಪಿಕೆಯರಿಗಿಂತ ಮೊದಲು ನನಗೆ ಅಂಗಸಂಗವನ್ನು ಕೊಡಬೇಕು ಅಂತ ಕೇಳಿಕೊಂಡಿದ್ದು. ಪ್ರಾಯ ನೀಲೆಯನ್ನೇ ರಾಧೆ ಅಂತ ಉತ್ತರದವರು ಹೇಳ್ತಾರೋ ಏನೋ ಗೊತ್ತಿಲ್ಲ ನಮಗೆ, ಯಾಕೆಂದರೆ ರಾಧಾ ಅಂತ ಎಲ್ಲೂ ಹೆಸರೇ ಬರೋದಿಲ್ಲ. ಈ ನೀಲೆಯನ್ನೇ ರಾಧೆ ಅಂತ ಅಂದುಕೊಂಡಿರಬೇಕು, ಅಥವಾ ನೀಲೆಗೆ ರಾಧೆ ಅಂತನ್ನುವ ನಾಮಾಂತರ ಇರಬೇಕು, ಗೊತ್ತಿಲ್ಲ. ಭಾಗವತದಲ್ಲಿ ರಾಧಾ ಬರೋಲ್ಲ, ಹರಿವಂಶದಲ್ಲಿ ಬರೋಲ್ಲ, ವಿಷ್ಣು ಪುರಾಣದಲ್ಲಿ ಬರೋದಿಲ್ಲ, ಯಾವ ಪ್ರಧಾನ ಪುರಾಣಗಳಲ್ಲಿಯೂ ಬರೋದಿಲ್ಲ. ಈ ನೀಲೆಯೇ ರಾಧೆ ಇರಬೇಕು. ಆ ನೀಲೆ ಇದ್ದಾಳಲ್ಲ, ಕುಂಭಕನ ಮಗಳು ನೀಲೆ, ಆಮೇಲೆ ಈ ನಗ್ನಜಿದ್ರಾಜನ ಮಗಳು ನೀಲೆ, ಇಬ್ಬರು ಒಬ್ಬರೇ. ಮೊದಲು ಅಲ್ಲಿ ಹುಟ್ಟಿದ್ಲು, ಆಮೇಲೆ ಇಲ್ಲಿ ಹುಟ್ಟಿದ್ಲು, ಅವರಿಬ್ಬರು ಐಕ್ಯವನ್ನು ಹೊಂದ್ಬಿಟ್ರಂತೆ. ಏನೆಲ್ಲ ವಿಚಿತ್ರಗಳನ್ನು ಅಲ್ಲಿ ಅವರು ನೋಡಿರಬೇಡ, ಆ ಕೃಷ್ಣನ ಕಾಲದವರು ಏನೆಲ್ಲ ವಿಚಿತ್ರಗಳನ್ನು ನೋಡಿರ್ಬೋದು. ಇದೊಂದು ಆಶ್ಚರ್ಯ ಅಲ್ವಾ, ಕುಂಭಕ ಅಂತನ್ನುವ ಗೊಲ್ಲನ ಮಗಳು ನೀಲೆ, ನಗ್ನಜಿತ್ ಅಂತನ್ನುವ ರಾಜನ ಮಗಳಾದ ನೀಲೆಯ ಜೊತೆಗೆ ಐಕ್ಯವನ್ನು ಹೊಂದಿದಳು. ಒಬ್ಬ ಇಬ್ಬರು ಒಬ್ಬರು ಆಗಿಬಿಟ್ರು ಅಂದರೆ ಹೆತ್ತವ್ರಿಗೆ ಹೇಗೆ ಅನಿಸಿರಬೇಡ, ಸಖಿಯರಿಗೆ ಹೇಗೆ ಅನಿಸಿರಬೇಡ. ಅವಳ ದೈಹಿಕ ಸಂಸ್ಕಾರಗಳು, ಮಾನಸಿಕ ಸಂಸ್ಕಾರಗಳು ಏನು ವಿಚಿತ್ರವಾಗಿರಬೇಡ, ಏನು ಅದ್ಭುತ. ಅದಕ್ಕೆ ಹೇಳಿದ್ದು ಕೃಷ್ಣನಂತೆ ರಾಮನಂತೆ ಇರಲಿಕ್ಕೆ ಮನಸ್ಸಿನಿಂದ ಕೂಡ ಆಗಲ್ಲ ಅಂತ. ಹಾಗೆ ಊಹೆ ಕೂಡ ಮಾಡ್ಕೊಳ್ಳಿಕ್ಕಾಗಲ್ಲ ರೀ, ನಾವು ಕೃಷ್ಣನ ಥರ ಇರ್ತೇವೆ, ರಾಮನ ಥರ ಇರ್ತೇವೆ ಅಂತ. ತಾಂ ಶ್ರುತ್ವ ವೃಷಜಿಲ್ಲಭ್ಯಾಂ ಭಗವಾನ್ ಸಾತ್ವತಾಂ ಪತಿ ಜಗಾಮ ಕೌಸಲ್ಯಪುರಂ ಸೈನ್ಯೇನ ಮಹತಾವೃತ. ಅವಳು ಬಹಳ ಚಂದ ಇದ್ಲು, ಅವಳನ್ನು ಮದುವೆ ಆಗಬೇಕು ಅಂತ. ಆದರೆ ದೊಡ್ಡ ಕಂಟಕ ಏನು, ಸಪ್ತ ಗೋವೃಷಾನ್ ತೀಕ್ಷ್ಣ ಶುಂಗಾನ್ ಸುದುರ್ಧರ್ಚಾನ್ ವೀರಗಂಧಾನ್ ಮಹಾಘನಾನ್. ದೊಡ್ಡ ಗೂಳಿ ವೀರಗಂಧಾನ್, ಯಾರಾದರೂ ಒಬ್ಬರು ಪರಾಕ್ರಮಿಗಳು ಅಂತ ಗೊತ್ತಾದರೆ ಅವರನ್ನು ತಿವಿಲಿಕ್ಕೆ ಕಾಯುವಷ್ಟು ಆಕ್ರಮಣಕಾರಿತ್ವ ಆ ಎತ್ತುಗಳಲ್ಲಿತ್ತು. ತೀಕ್ಷ್ಣ ಶೃಂಗ ಚೂಪಾದ ಕೊಂಬು, ಸುದುರ್ಧರ್ಚಾನ್ ಅದನ್ನು ಯಾರೂ ತಡುವಲಿಕ್ಕೆ ಆಗೋದಿಲ್ಲ. ಆ ತರಹದ ಏಳು ಗೂಳಿಗಳು, ಈ ಏಳು ಗೂಳಿಗಳನ್ನು ಮಣಿಸಿ ನೀಲೆಯನ್ನು ಮದುವೆ ಆಗೋದು ಕಥೆಯೇನು. ಆದ್ದರಿಂದಾಗಿ ಯಾರಿಗೂ ಕೂಡ ಅವಳನ್ನು ಮದುವೆ ಆಗಿರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಕೃಷ್ಣನಿಗೆ ಅದು ಗೊತ್ತಾಯಿತು. ಕೃಷ್ಣ ಏನು ಮಾಡಿದ, ಸೀದಾ ಅಲ್ಲಿಗೆ ಹೋದ ಅಂತೆ. ಸಕೋಸಲ ಪತಿ ಪ್ರೀತ ಪ್ರತ್ಯುತ್ಥಾನಾತನಾದಿಭಿ ಅರ್ಹಣೇನಾಪಿ ಗುರುಣ ಪೂಜಯನ್ ಪ್ರತ್ಯನಂದತಾಂ. ಕೃಷ್ಣ ಬಂದಾಗ ನಗ್ನಜಿದ್ ಎದ್ದು ನಿಂತು ಪ್ರೀತಿಯಿಂದ ಸ್ವಾಗತ ಮಾಡಿ ಅತಿಥಿ ಸತ್ಕಾರವನ್ನು ಮಾಡಿದ. ವರಂ ತ್ರಿಲೋಕ್ಯಾಂ ಅಭಿಮತಂ ಸಮಾಗತಂ ನರೇಂದ್ರ ಕನ್ಯಾಚಕ ಮೇ ರಮಾಪತಿಂ ಭೂಯಾದಯಂ ಮೇ ಪತಿರಾಚಿ ಚಾಂಪತಿ
करोति सत्यो यदि मे धृतो व्रतः। ओ ब्रह्मदेवनी, ಇವನೆ ನನಗೆ ಗಂಡನಾಗಲಿ ಅಂತ ನೀಲೆ ಅಂದುಕೊಂಡಂತೆ. ಅರ್ಚಿತಂ ಪುನರಿತ್ಯಾಹ ನಾರಾಯಣ ಜಗತ್ಪತೆ ಆತ್ಮನಾ ದೇವ ಪೂರ್ಣಸ್ಯ ಕರವಾಣಿ ಕಿಮಲ್ಪಕ. ನಗ್ನಜಿತ್ ಕೇಳಿದ, ನೀನು ನಾರಾಯಣನೇ ಅಂತ ನನಗೆ ಗೊತ್ತಿದೆ, ನನ್ನ ಬಳಿಗೆ ಬಂದಿದ್ದೀಯ, ನಾವೇನು ಮಾಡಬೇಕು ಅಂತ. ಆಮೇಲೆ ಹೇಳಿದನಂತೆ, ಯತ್ಪಾದ ಪಂಕಜರಜಶ್ಚಿರಸಾ ಬಿಭರ್ತಿ ಶ್ರೀರಬ್ಜಶ್ಚ ಗಿರಿತಃ ಲೋಕಪಾಲೈ ಲೀಲಾತನುಶ್ವಕೃತ ಸೇತು ಪರೀಪ್ಸಯಾಯ ಕಾಲೇ ದಧತ್ಸ ಭಗವಾನ್ ಸ್ವಕೃತೇನ ತುಷ್ಯೇತ್. ಯತ್ಪಾದ ಪಂಕಜರಜ, ಯಾರ ಅಡಿದಾವರೆಗಳ ಧೂಳನ್ನು ಶ್ರೀಹಿ ಲಕ್ಷ್ಮೀದೇವಿ ಅಬ್ಜಜ ನಾಲ್ಮೊಗ ಗಿರೀಶ ಸದಾಶಿವ ಎಲ್ಲ ಇಂದ್ರಾದಿ ದೇವತೆಗಳೊಡನೆ ಆ ಧೂಳನ್ನು ಧರಿಸ್ತಾನೋ, ಅಂತಹ ಮಹಾವೈಭವ ಇರುವ ಲೀಲಾತನು ಈ ಜಗತ್ತಿನೊಡನೆ ಆಟಕ್ಕೆಂದೇ ಎಲ್ಲರ ಮುಂದೆ ಕಾಣಿಸಿಕೊಂಡಿರುವ ಸ್ವಕೃತ ಸೇತು ಪರೀಪ್ಸಯ, ತಾನೇ ಮಾಡಿದ ಧರ್ಮದ ನಿಯಮಗಳನ್ನು ಹೇಗೆ ಉಳಿಸಬೇಕು ಅಂತ ತೋರಿಸಲಿಕ್ಕೆ ಇಳಿದು ಬಂದು ನಮ್ಮಂತೆ ಕಾಣುವ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇವೆ, ನಾವು ಮಾಡಿದ್ದನ್ನು ಸ್ವೀಕರಿಸಬೇಕು ಎಲ್ಲ ಕರ್ಮಗಳನ್ನು ಅಂತ ಕರ್ಮ ಸಮರ್ಪಣೆ ಮಾಡಿದ ಅಂತೆ ನಗ್ನಜಿತ್. ತಮಾಹ ಭಗವಾನ್ ಕೃಷ್ಣ ಕೃತಾಸನ ಪರಿಗ್ರಹ ಮೇಘ ಗಂಭೀರಯ ವಾಚ ಸಸ್ಮಿತಂ ಕುರುನಂದನ. ತಮಾಹ ಭಗವಾನ್ ಕೃಷ್ಣ, ಆಗ ಶ್ರೀಕೃಷ್ಣ ಆಸನವನ್ನು ಸ್ವೀಕರಿಸಿ ಮೋಡದ ಗುಡುಗಿನಂತಹ ದನಿಯಿಂದ ಹೇಳಿದ ಅಂತೆ ಮುಗುಳು ನಗುತ. ಅನ್ಯತ್ರ ಕಾಲೇ ವಿದುಷ ಸ್ವಯಂವರಾತ್ ವ್ಯಯಾತಿಚಾರಂ ವರಮಾಹುರುತ್ತಮಂ ಸಹಿ ಪ್ರಭೂಣಾಂ ಪುರುಷಾರ್ಥ ಭಾಗಿನಾಂ ವೇಳಾಂ ವಿನಾಹ್ವಾಯೇತಿ ಕ್ಷಿತೀಶ್ವರ. ಅದಕ್ಕೆ ಕೃಷ್ಣ ನಗುತ್ತಾ ಹೇಳಿದ ಅಂತೆ, ಅನ್ಯತ್ರ ಕಾಲೇ ವಿದುಷ ಸ್ವಯಂವರಾತ್ ಯಯಾತಿಚಾರಂ ವಹುರ ವರಮಾಹುರುತ್ತಮಂ. ವರವನ್ನು ಪರೀಕ್ಷೆ ಮಾಡಿ, ಬಲವನ್ನು ಪರೀಕ್ಷೆ ಮಾಡಿ ಮದುವೆ ಆಗೋದು ಕ್ಷತ್ರಿಯರಿಗೆ ಅತ್ಯಂತ ಉಚಿತವಾದದ್ದು. ಸಹಿ ಪ್ರಭೂಣಾಂ ಪುರುಷಾರ್ಥ ಭಾಗಿನಾಂ, ಪುರುಷಾರ್ಥವನ್ನು ಹೊಂದುವವರಿಗೆ, ಪರಾಕ್ರಮದಿಂದ ಪುರುಷಾರ್ಥವನ್ನು ಹೊಂದುವವರಿಗೆ ಆಹ್ವಾನ ಬೇಕು ಅಂತ ಇಲ್ಲ. ಕೇಳಿದೆ, ನಿನ್ನ ಮಗಳನ್ನು ಕೊಡಬೇಕು ಅಂತ ಹೇಳಿದರೆ ಏಳು ಗೂಳಿಗಳನ್ನು ನಿಗ್ರಹ ಮಾಡಬೇಕು ಅಂತ ಬಂದೆ. ಆಹ್ವಾನ ಇಲ್ಲದೆ ಬಂದದ್ದು ತೊಂದರೆ ಇಲ್ಲ ತಾನೇ ಅಂತ ಕೇಳಿದ ಅಂತೆ ಕೃಷ್ಣ. ನರೇಂದ್ರ ಯಾಂಚನಾ ಕವಿಭಿರ್ವಿಗರಹಿತ ರಾಜನ್ಯ ಬಂಧೋರ್ ನಿಜ ಧರ್ಮವರ್ತಿನ ತಥಾಪಿ ಯಾಚೆ ತವ ಸೌಹೃದೇಚ್ಛಯ ಕನ್ಯಾಂ ತ್ವದೀಯಾಂ ನಹಿ ಶುಲ್ಕದಾ ವಯಂ. ನರೇಂದ್ರ ಸ್ವಾಮಿ, ಯಾಂಚ್ಯ ಕವಿಭಿರ್ವಿಗರಹಿತ, ವಿಶೇಷತಃ ಕ್ಷತ್ರಿಯರು ಯಾವತ್ತೂ ಬೇಡಬಾರದು. ಮದುವೆ ಮಾಡ್ಕೋತೀನಿ, ಸಾಲ ಕೊಡಿ ಅಂತ ಕ್ಷತ್ರಿಯರು ಕೇಳಲಿಕ್ಕೆ ಇಲ್ಲ. ಆದರೂ ಕೂಡ ಕೇಳ್ತಾ ಇದ್ದೇನೆ, ಕೊಡಿ. ಆದರೆ ಕೇಳ್ತಾ ಇದ್ದೇನೆ, ಪರೀಕ್ಷೆ ಬರೀದೆ ಪಾಸಾಗಬೇಕು ಅಂತ ನಾನು ಬಯಸಲ್ಲ. ನಿನ್ನ ಪರೀಕ್ಷೆ ಏನಿದೆ? ಏಳು ಗೂಳಿಗಳನ್ನು ನಿಗ್ರಹಿಸಬೇಕು ಅಂತ. ಅದಕ್ಕೆ ತಯಾರಿದ್ದೇನೆ, ಅದಾದಮೇಲೆ ಬೇಕಾದರೆ ಕೊಡು, ಅದನ್ನು ನಾನು ಕೇಳ್ತಾ ಇದ್ದೇನೆ ಅಂತ ಹೇಳಿದ. ನಹಿ ಶುಲ್ಕದ ವಯಂ, ನಾವು ದುಡ್ಡು ಕೊಡೋಲ್ಲ ಅಂದ. ನಾವು ದುಡ್ಡು ಕೊಡೋಲ್ಲ ಅಂತ ಕೃಷ್ಣ ಯಾಕೆ ಹೇಳಿದ್ದು? ಅವಾಗ ಕೇಕಯ ದೇಶದ ಸರಹದ್ದಿನ ಪ್ರಕಾರ, ಸರಹದ್ದಿನ ಕಾನೂನಿನ ಪ್ರಕಾರ ದುಡ್ಡು ಕೊಟ್ಟು ಹೆಣ್ಣನ್ನು ತಗೊಂಡು ಬರಬೇಕು. ಮಾದ್ರಿಯನ್ನು ದುಡ್ಡು ಕೊಟ್ಟೇ ತಗೊಂಡು ಬಂದದ್ದು, ಗಾಂಧಾರಿಯನ್ನು ದುಡ್ಡು ಕೊಟ್ಟೇ ತಂದದ್ದು. ಗಾಂಧಾರಿಯ ಪಕ್ಕದ ಗಾಂಧಾರ ದೇಶದ ಪಕ್ಕದ ದೇಶ ಕೇಕಯ ದೇಶ.
ಇವತ್ತು ಗಾಂಧಾರ ದೇಶ ಮತ್ತು ಕೇಕಯ ದೇಶ ಎರಡು ಕೂಡ ಸೇರಿ ಅಫ್ಘಾನಿಸ್ತಾನ ಆಗಿರೋದು. ಅಫ್ಘಾನಿಸ್ತಾನದಲ್ಲಿ ಏನು ಪದ್ಧತಿ ಅಂದರೆ, ಅವಾಗ ಇತ್ತು ಒಂದು ಕಾಲದಲ್ಲಿ, ಅಲ್ಲಿಯ ಹುಡುಗಿಯರನ್ನು ದುಡ್ಡು ಕೊಟ್ಟು ತರಬೇಕು ವಧು ದಕ್ಷಿಣೆ. ಅದರಿಂದಾಗಿ ನಮ್ಗೆ ದುಡ್ಡಿಲ್ಲ, ನಾವು ದುಡ್ಡು ಕೊಡೋಲ್ಲ, ನಹಿಶುಲ್ಕದ ವಯಂ, ನೀನು ಎದುರಿಸುವ ಪರೀಕ್ಷೆಗೆ ನಾವು ತಯಾರಿದ್ದೇವೆ, ಮಗಳನ್ನು ಕೊಡು ಅಂತ ಬೇಡ್ತಾ ಇದ್ದೇವೆ ಎಂದಂತೆ ಕೃಷ್ಣ. ರಾಜೋವಾಚ ಕೋನ್ಯಸ್ತೆಭ್ಯಧಿಕೋ ನಾಥ ಕನ್ಯಾವರೈ ಹೆಚ್ಚಿತ ಗುಣೈಕ ಧಾಮ್ನೋ ಯಸ್ಯಾಂಗೇ ಶ್ರೀರ್ವ ಸತ್ಯನ ಪಾಯಿನಿ. ಅದಕ್ಕೆ ರಾಜ ನಗತಾ ಹೇಳಿದ, ನಿನಗಿಂತ ಮಿಗಿಲಾದ ವರ ಯಾರು ಸಿಗಬೇಕು ಸ್ವಾಮಿ? ಎಲ್ಲ ಗುಣಗಳ ನೆಲೆ ಲಕ್ಷ್ಮೀದೇವಿಯು ಚಂಚಲಳಾಗಿಲ್ಲ ನಿನ್ನ ಎದೆಯಲ್ಲಿ ನೆಲೆಸಿ. ಕಿನ್ ತ್ವಸ್ಮಾಭಿಕೃತ ಪೂರ್ವಂ ತಮಯಸ್ಸತ್ವತರಜಭ ಪುಂಸಾಂವೀರ್ಯ ಪರೀಕ್ಷಾರ್ಥಂ ಕನ್ಯಾವರ ಪರೀಕ್ಷೆಯ. ಆದರೂ ನಮ್ಮದೊಂದು ಒಪ್ಪಂದ ಇದೆ, ಗೂಳಿಗಳನ್ನು ಮಣಿಸಬೇಕು ಅಂತ. ಅದರಿಂದಾಗಿ ಅದನ್ನೇ ಹೇಳ್ತಾ ಇದ್ದೇವೆ ವಿನಃ ಅದನ್ನು ಕೊಡಲಿಕ್ಕೆ, ನಮ್ಮ ಮನೆಯ ಮಗುವನ್ನು ನಿನ್ನ ಕೈಗೆ ಇಡಲಿಕ್ಕೆ ನಮಗೆ ಯಾವ ಅಭ್ಯಂತರವೂ ಇಲ್ಲ. ಆದರೂ ಪರೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಬೇಡ, ಪರೀಕ್ಷೆ ಮಾಡಲಿಕ್ಕೆ ನಮಗೆ ಮನಸ್ಸಿಲ್ಲ, ಆದರೆ ಪರೀಕ್ಷೆ ನಡೆಸದೆ ಕೊಡೋದು ಸರಿಯಲ್ಲ. ಈ ಭಾವನೆ ಇರಬೇಕು ಸ್ವಯಂವರ ಮಾಡುವವರಿಗೆ. ಆ ಭಾವನೆ ಭೀಷ್ಮಕನಿಗೆ ಇರಲಿಲ್ಲ ಅಂತ ಹೇಳಿ ದೇವರು ಅವನಿಗೆ ಬೈದದ್ದು. ಅದು ಹರಿವಂಶದಲ್ಲಿ ಉಂಟು, ದೇವರು ಬೈತಾನೆ ಅವನಿಗೆ. ಏನು ಅಂದರೆ, ಯಾರು ಬೇಕಾದರೂ ಹೋಗಲಿ ಇಂತ, ಆದರೆ ವರುಣ ಮತ್ತು ಜನಕ ರಾಮಚಂದ್ರನಿಗೇ ಹೋಗಲಿ ಅಂತ ಭಾವನೆ. ರಾಜರ ಧರ್ಮ ಸ್ವಯಂವರ ಮಾಡಬೇಕಾದದ್ದು, ಅದರಿಂದಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ಉತ್ಕಟವಾದ ಮನಸ್ಸಿನ ಸಂಕಲ್ಪ, ಅದನ್ನು ದೇವರು ಮೆಚ್ಚಿದ್ದು. ಇದನ್ನು ಮಧ್ವರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, 17ನೇ ತರ್ಗದಲ್ಲಿ, ಅಪಾಂ ಪತಿಶ್ಚ ಮೈಥಿಲಃ ಸ್ವಯಂವರಂ ಕೃತಾವಪಿ. ಸ್ವಯಂವರಂ ಕೃತಾವಪಿ, ಅವರು ಸ್ವಯಂವರ ಮಾಡಿದ್ದಾರೆ. ಯಾಕೆ ಅಂದರೆ, ಹೊರಗಡೆಯ ಜಗತ್ತು ಸ್ವಯಂವರ ಮಾಡಿ ಕೊಡಬೇಕು ಅಂತ, ಅವ್ರು ಬೇರೆಯವ್ರು ಕೊಡಬಾರ್ದು ಅಂತ ಸ್ವಯಂವರ ಮಾಡಿದ್ದು, ರಾಮಚಂದ್ರನಿಗೆ ಕೊಡಬೇಕು ಅಂತಲ್ಲ. ವರುಣ ತನ್ನಲ್ಲಿ ಲಕ್ಷ್ಮಿ ಎದ್ದು ಬಂದಾಗ ಸ್ವಯಂವರ ಮಾಡಿದ. ಯಾಕೆ? ಲಕ್ಷ್ಮಿಯ ಮನಸ್ಸಿನಲ್ಲಿ ಗುಣೈಕಪೂರ್ಣನಾದ ದೇವರ ಚಿತ್ರಣ ಹೇಗೆ ಬರುತ್ತೆ, ಬೇರೆಯವರಿಗೆ ಅವಳು ಯಾವ ರೀತಿ ಒಲಿಯುವುದಿಲ್ಲ ಅನ್ನೋದನ್ನು ಜಗತ್ತಿಗೆ ತೋರಿಸ್ಲಿಕ್ಕಾಗಿ ಆ ರೀತಿ ಮಾಡಿದ್ದೇ ವಿನಃ ಯಾರನ್ನು ಬೇಕಾದರೂ ಮದುವೆ ಆಗಲಿ ಅಂತ ಭಾವನೆ ಇರಲಿಲ್ಲ. ಎರಡರಲ್ಲೂ ಇಬ್ಬರು ಸ್ವಯಂವರವೇ ಮಾಡಿದ್ದು. ಅದೇ ರೀತಿ ಭೀಷ್ಮಕನು ಸ್ವಯಂವರ ಮಾಡಲಿಕ್ಕೆ ಹೋದ, ಅದರಲ್ಲಿ ಯಾರು ಬೇಕಾದರೂ ತೆಗೆದುಕೊಳ್ಳಿ ಅಂತಿತ್ತು, ಅದನ್ನು ದೇವರು ಬೈದದ್ದು. ನೋಡಿ, ನಗ್ನಜಿದ್ ರಾಜ ಯಾರು ಬೇಕಾದರೂ ತಗೊಳ್ಳಿ ಅಂತ ಅವನು ಭಾವನೆಯೇ ಇರಲಿಲ್ಲ, ಕೃಷ್ಣನೇ ತಗೊಳ್ಬೇಕು. ಹಾಗಾದರೆ ಪರೀಕ್ಷೆ ಇಟ್ಟದ್ದು ಯಾಕೆ? ರಾಜರ ಧರ್ಮ. ಮತ್ತು ಯಾಕೆ ಪರೀಕ್ಷೆ ಇಟ್ಟದ್ದು? ಬೇ ಇವರೆಲ್ಲ ತಗೊಳ್ಬಾರ್ದು ಅಂತ. ಸಪ್ತೈತೆ ಗೋ ವೃಷಾ ವೀರ ದುರ್ದಾಂತ ದುರವಗ್ರಹ ಏತೈರ್ ಭಗ್ನಾಸ್ತು ಬಹುಚೋ ಭಿನ್ನ ಗಾತ್ರ ನೃಪಾತ್ಮಜಾ. ನೋಡು ಆ ಗೂಳಿಗಳು ದುರ್ದಾಂತ, ಯಾರಿಗೂ ಪಳಿಗಸಲಾಗುವುದಿಲ್ಲ. ಆ ಥರ ಘೋರವಾಗಿ ಕಣ್ಣು ಕೆಕ್ಕರಿಸ್ಕೊಂಡು ನೋಡ್ತಾ ಇವೆ. ಎಷ್ಟೋ ಜನ ಇದರ ಕೈ ಕೆಳಗಡೆ ಕಾಲು ಕೆಳಗಡೆ ಸಿಕ್ಕು ಮೈಯಲ ಪುಡಿಪುಡಿಯಾಗಿದೆ. ಯದಿ ಮೇ ನಿಗೃಹೀತಾಸ್ಯು ತ್ವಯೈ ವಯದು ನಂದನ ವರೋ ಭವಾನ್ ಅಭಿಯುತ ದುಹಿತುರ್ಮೇ ಶ್ರೀಯಪ್ಪತೆ. ಓ ಲಕ್ಷ್ಮಿಯ ನಲ್ಲನೇ, ಇವರನ್ನು ನಿಗ್ರಹಿಸಿದರೆ ಸಾಕು, ಉಳಿದ ಎಲ್ಲರೂ ನಿಗೃಹೀತರಾದಂತೆ ನಿನ್ನ ಗುಣಪೂರ್ತಿ ಜಗತ್ತಿಗೆ ಗೊತ್ತಾಗತ್ತೆ, ನೀನು ಅವಳನ್ನು ಮದುವೆ ಆಗಬಹುದು. ಏವಂ ಸಮಯಮಾಕರ್ಣ್ಯ ಬದ್ಧ್ವಾ ಪರಿಕರಂ ವಿಭುಹು ಆತ್ಮಾನಂ ಸಪ್ತದಾ ಕೃತ್ವಾ ನೆಗೃಹಾತ್ ಲೀಲಯೈವತಾನ್. ಏವಂ ಸಮಯಮಾಕರ್ಣ್ಯ, ಈ ರೀತಿಯಾಗಿ ಒಂದು ಒಪ್ಪಂದವನ್ನು ಕೇಳಿ ಪರಿಕರಂ ಬದ್ಧ್ವ ಗಟ್ಟಿಯಾಗಿ ದಟ್ಟಿಕಟ್ಟಿ ಆತ್ಮಾನಂ ಸಪ್ತದಾ ಕೃತ್ವಾ ತನ್ನನ್ನು ಏಳು ರೂಪದಲ್ಲಿ ವಿಭಾಗಿಸಿಕೊಂಡು ಆರಾಮವಾಗಿ ನಿಗ್ರಹಿಸಿದ ಅಂತ ಕೃಷ್ಣ. ತತ ಪ್ರೀತಸ್ತು ತಾಮ್ರಾಜನ್ ದದೌ ಕೃಷ್ಣಾಯ ವಿಸ್ಮಿತಃ
ತಾಂ ಪ್ರತ್ಯಗೃಹಾತ್ ಭಗವಾನ್ ವಿಧಿವತ್ ಸದೃಶೀಂ ಪ್ರಭುಹು. ಆ ಏಳು ಜನ ದೈತ್ಯರು ಗೂಳಿಗಳ ರೂಪದಲ್ಲಿ ಇದ್ದವರು ರುದ್ರನ ವರದಿಂದ ಅವಧ್ಯರು ಅವರನ್ನು ಆರಾಮವಾಗಿ ಏಳು ರೂಪಗಳನ್ನು ತಾಳಿ ನಿಗ್ರಹಿಸಿದ ಕೃಷ್ಣನನ್ನು ನೋಡಿ ಅವನಿಗೆ ದಿಗ್ಭ್ರಾಂತಿ ಆಯಿತು. ಅಚ್ಚರಿಯಿಂದ ಮತ್ತು ಸಂತೋಷದಿಂದ ತನ್ನ ಮಗಳನ್ನು ಕೊಟ್ಟ. ರಾಜಪತ್ನಿಸ್ವದುಹಿತು ಕೃಷ್ಣಂ ಲಬ್ಧ್ವಾ ಪ್ರಿಯಂ ಪತಿಂ ಲೇಭಿರೇ ಪರಮಾನಂದಂ ಜಾತಶ್ಚ ಪರಮೋತ್ಸವ. ಆಗ ಎಲ್ಲರೂ ಕೂಡ ತಮ್ಮ ಮನೆಯ ಮಗುವಾದ ನೀಲೆಯನ್ನು ಕೃಷ್ಣನಿಗೆ ಇತ್ತರು. ಬಹಳ ಸಂತೋಷ ಸಂಭ್ರಮದ ವಾತಾವರಣ ಉಂಟಾಯಿತು. ಶಂಖ ಭೈರ್ಯಾನಕಾನೇದು ಗೀತವಾದ್ಯ ದ್ವಿಜಾಶಿಷ ನರ ನಾರ್ಯ ಪ್ರಮುದಿತ ಸುವಾಸ ಸ್ರಗಲಂಕೃತ. ಶಂಖ ಭೇರಿ ಆನಕ ಎಲ್ಲವೂ ಕೂಡ ಮೊಳಗಿದವು. ದಶಧೇನು ಸಹಸ್ರಾಣಿ ಪಾರಿವರಹ ಮದಾತ್ ಪ್ರಭು ಯುವತೀನಾಂ ತ್ರಿಸಾಹಸ್ರಂ ನಿಷ್ಕಗ್ರೀವ ಸುವಾಸಸಾಂ. ದಶಧೇನು ಸಹಸ್ರಾಣಿ 10,000 ಹಸುಗಳನ್ನು ದಕ್ಷಿಣೆಯಾಗಿ ಕೊಟ್ಟ ಅಂತೆ, ವರದಕ್ಷಿಣೆಯಾಗಿ. ಕನ್ಯಾದಕ್ಷಿಣೆ ಅಂತ ಇದ್ದ ಸಂಪ್ರದಾಯವನ್ನು ಮುರಿದು ಕೃಷ್ಣನಿಗಾಗಿ ವರದಕ್ಷಿಣೆ ಕೊಟ್ಟ ಅವನು. ಯುವತೀನಾಂ ತ್ರಿಸಾಹಸ್ರಂ 3,000 ಜನ ಯುವತಿಯರನ್ನು ಕೊಟ್ಟ ಅಂತೆ. ನವನಾಗತಹಸ್ರಾಣಿ ನಾಗಾಕ್ಷತ ಗುಣಾನ್ ರಥಾನ್ ರಥಾಕ್ಷತ ಗುಣಾನ್ ಅಶ್ವಾನ್ ಅಶ್ವಾಕ್ಷತ ಗುಣಾನ್ ನರಾನ್. 9,000 ಶ್ರೇಷ್ಠವಾದ ಆನೆಗಳನ್ನು ಕೊಟ್ಟ. ಅದಕ್ಕಿಂತ 100 ಪಟ್ಟು ಜಾಸ್ತಿ ಕುದುರೆಗಳನ್ನು ಕೊಟ್ಟ. ಅದಕ್ಕಿಂತ 100 ಪಟ್ಟು ಜಾಸ್ತಿ ರಥಗಳನ್ನು ಕೊಟ್ಟ. ಅದಕ್ಕಿಂತ 100 ಪಟ್ಟು ಜಾಸ್ತಿ ಅಂದರೆ 10,00,000 ಸೈನಿಕರನ್ನು ಕೊಟ್ಟ. ದಂಪತಿ ರಥಮಾರೋಪ್ಯ ಮಹತ್ಯಾ ಸೇನಯಾವೃತೌ ಸ್ನೇಹ ವಿಪ್ರಕ್ಲಿನ್ನ ಹೃದಯ ಯಾಪಯಾಮಾಸ ಕೌಸಲಹ. ಈ ರೀತಿಯಾಗಿ ಪ್ರೀತಿಯಿಂದ ಮಗಳನ್ನು ಕೊಟ್ಟು ಮಗಳನ್ನು ಬಿಡಬೇಕಾದೀತಲ್ಲ ಅಂತನ್ನುವ ದುಃಖದಿಂದ ಕಣ್ಣಲ್ಲಿ ನೀರು ಬರ್ತಾ ಇದೆ ಅವನಿಗೆ, ನಗ್ನಜಿತ್ಗೆ. ಆದರೆ ಕೃಷ್ಣನನ್ನು ಸೇರಿದಾಳಲ್ಲ ಅಂತ ಹೃದಯ ಸಂತೋಷಗೊಂಡಿದೆ. ಈ ತರಹದ ನೀರು ಮತ್ತು ಸಂತಸದಿಂದ ಉಬ್ಬಿ ಹೋದ ಅವನು ಕಳುಹಿಸಿಕೊಟ್ಟ. ಪಾರಿಬರಹಂಚ ಸಂಗೃಶ್ಯ ದ್ವಾರಕಾಮೆತ್ಯ ಸತ್ಯಯ ರೇಮೇ ಯದೂನಾಂ ವೃಷಭೋ ಭಗವಾನ್ ದೇವಕೀಸುತಃ. ಹೀಗೆ ಪಾರಿಬರಹಂಚ ಸಂಗೃಹ್ಯ, ಪಾರಿಬರಹ ಅಂದರೆ ಮದುವೆಯ ಕಾಣಿಕೆ, ಮದುಮಗನಿಗೆ ಸಲ್ಲುವ ಕಾಣಿಕೆ ಪಾರಿಬರಹ. ಆ ಮದುಮಗನಿಗೆ ಸಲ್ಲುವ ಕಾಣಿಕೆಯನ್ನು ತೆಗೆದುಕೊಂಡು ದ್ವಾರಕೆಗೆ ಬಂದು ಸಂತೋಷದಿಂದ ಇದ್ದ. ಶ್ರುತಕೀರ್ತೆ ಸುತಾಂ ಭದ್ರಾಂ ಉಪಯೇಮೇ ಪಿತೃಶ್ವಸು ಕೈಕೇಯೀಂ ಭ್ರಾತೃಭಿರ್ದತ್ತಾಂ ಕೃಷ್ಣ ಸಂತರ್ದನಾದಿಭಿಹಿ. ಇನ್ನೊಬ್ಬಳು ಅತ್ತೆ ಶ್ರುತಕೀರ್ತಿ ಅಂತ, ಅವಳ ಮಗಳು ಭದ್ರಾ ಅಂತ. ಆ ಅತ್ತೆಯ ಮಗಳಾದ ಭದ್ರೆಯನ್ನು ಸಂತರ್ದನ ಮೊದಲಾದ ಯೋಗ್ಯರಾದ ಅಣ್ಣಂದಿರು ತಂದು ಕೃಷ್ಣನಿಗೆ ಕೊಟ್ಟರು, ಅರ್ಘ್ಯದ ತರಹ ಕೊಟ್ಟರು. ಸ್ವಾಮಿ, ನಮ್ಮ ತಂಗಿಯನ್ನು ನಿನಗೆ ಕೊಡ್ತಾ ಇದ್ದೇವೆ, ಸ್ವೀಕರಿಸಬೇಕು ಅಂತ. ಸುತಾಂಚ ಮದ್ರಾಧಿಪತೇ ಲಕ್ಷಣಾಂ ಲಕ್ಷಣೈರ್ಯುತಾಂ ಸ್ವಯಂವರೇ ಜಹಾರೈಕಃ ಸಸುಪರ್ಣಸ್ಸುಧಾಮಿವ ಅನ್ಯಾಂಶ್ಚೈವಂ ವಿಧಾ ಭಾರ್ಯಾಃ ಕೃಷ್ಣಸ್ಯಾಸನ್ ಸಹಸ್ರಜಃ ಭೌಮಂ ಹತ್ವಾ ತನ್ನಿರೋಧಾತ್ ಆಹೃತಾಶ್ಚ ರುದರ್ಚನಾಃ. ಮದ್ರದೇಶದ ಒಡೆಯ ಒಬ್ಬ ಇದ್ದ, ಅವನ ಮಗಳು ಲಕ್ಷಣ ಅಂತ ಹೇಳಿ ಅವಳನ್ನು ಸ್ವಯಂವರದಲ್ಲಿ ಒಬ್ಬನೇ ಅಪಹರಿಸಿಕೊಂಡು ಹೋದ. ಅನ್ಯಾನಶ್ಚೈವಂ ವಿಧಾ ಭಾರ್ಯಾ, ಹೀಗೆ 1,000 ಜನ ಹೆಂಡತಿಯರಾದರೂ ಅದರಲ್ಲಿ 1,000 ಜನ ಹೆಂಡತಿಯರಲ್ಲಿ ಭೌಮಂ ಹತ್ವ ತನ್ನಿರೋಧಾತ್ ಆಹೃತಾ, ನರಕಾಸುರನನ್ನು ಕೊಂದು ಒಟ್ಟಿಗೆ 16,100 ಮಂದಿಯನ್ನು ಮದುವೆ ಆದ ಕೃಷ್ಣ. ಹೀಗೆ ಷಣ್ಮಹಿಷಿಯರೋ ಅಷ್ಟಮಹಿಷಿಯರೋ ಅಂತ ದೊಡ್ಡ ಜಿಜ್ಞಾಸೆ. ಎರಡೂ ಕೂಡ ಹೌದು. ಅಷ್ಟಮಹಿಷಿ ಅಂತ ಅಂದುಕೊಂಡಾಗ ರುಕ್ಮಿಣಿ ಮತ್ತು ಸತ್ಯಭಾಮಿ ಇಬ್ಬರು ಲೆಕ್ಕಕ್ಕೆ ಬರ್ತಾರೆ. ಆ ಅಷ್ಟಮಹಿಷಿಯರು ಅಂತ ನಾವು ಲೆಕ್ಕ ತೆಗೆದುಕೊಳ್ಳದಿದ್ದಾಗ, ಏಕೆಂದರೆ
ರುಕ್ಮಿಣಿ ಸತ್ಯಭಾಮೆ ಇಬ್ಬರು ಒಬ್ಬರೇ. ಲಕ್ಷ್ಮೀದೇವಿಯ ಎರಡು ರೂಪಗಳು ಅವರಲ್ಲಿ ಒಂದು ಚೂರೂ ಭೇದ ಇಲ್ಲ. ರುಕ್ಮಿಣಿಯಲ್ಲಿ ಸತ್ಯಭಾಮೆಯಲ್ಲಿ ಭೇದ ಇಲ್ಲ, ಇಬ್ಬರು ಒಬ್ಬರೇ ಲಕ್ಷ್ಮಿಯ ಎರಡು ರೂಪಗಳು. ಅವರಿಬ್ಬರನ್ನೇ ನಾವು ಕೃಷ್ಣ ಮಂತ್ರದ ಚಿಂತನೆಯಲ್ಲಿ ಅವರಿಬ್ಬರು ಒಟ್ಟಿಗೆ ಇದ್ದಂತೆ ಚಿಂತಿಸಬೇಕು. ಅಕ್ಲೀಂ ಅಂತ ಇದೆಯಲ್ಲ, ಕ ಲ ಈ ಮ, ಅದಕ್ಕೆ ಸುಖಪೂರ್ಣನಾದ ನಮ್ಮ ಸಂಸಾರವನ್ನು ಲೀನ ಮಾಡುವ ಈ ಅವನನ್ನು ತುಂಬ ಅರಿತಿರುವ ಲಕ್ಷ್ಮೀದೇವಿಯ ಜೊತೆಗೆ ಇರುವವ ಎರಡು ರೂಪದಿಂದ ಲ ಮತ್ತು ಈ ಎರಡು ಲಕ್ಷ್ಮೀದೇವಿಯ ಹೆಸರು. ಅಂತನ್ನೋದು ಅನುಸ್ವಾರ. ಕ್ಲೀಂ ಅನ್ನೋದು ಈ ಇನ್ನೂ ಒಳಗಡೆ ಇಳಿಬೇಕು, ಅದನ್ನು ನಾನು ಇಲ್ಲಿ ಹೇಳೋದಿಲ್ಲ, ಯಾಕೆಂದರೆ ಅದು ಮಂತ್ರದ ಉಪದೇಶ ಅಲ್ಲ. ಕ್ಲೀಂ ಅಂತ ಹೇಳಿದ್ರೆ ಆ ಇಬ್ಬರು ಜೊತೆಗಿದ್ದಾರೆ ಅಂತಲೇ ಅದರ ಅರ್ಥ. ಆ ಯಾವುದೇ ಮಂತ್ರದ ಅಂದರೆ ಯೋಗ್ಯವಾದ ಬೀಜಾಕ್ಷರ ಆ ಉದ್ದ ಪದ ಇರುತ್ತಲ್ಲ, ಅದಕ್ಕಿಂತ ಹೆಚ್ಚಿನ ಅರ್ಥವನ್ನು ಒಳಗೊಂಡಿರುತ್ತೆ. ಅದಕ್ಕೆ ವರ್ಣವರ್ಣಗಳ ಒಂದು ಐಡಿಯಾ ಇರಬೇಕಾಗತ್ತೆ. ಕ್ಲೀಂ ಅನ್ನೋದಕ್ಕೆ ನಾನು ಪ್ರಾಸಂಗಿಕವಾಗಿ ಹೇಳಿದ ಅರ್ಥ ಅದು. ಇರಲಿ, ಅದು ಇನ್ನೂ ಆಳಕ್ಕೆ ಕರ್ಕೊಂಡು ಹೋಗುತ್ತೆ. ಅದರಿಂದಾಗಿ ಕೃಷ್ಣ ಮಂತ್ರದಲ್ಲಿ ಜಪ ಮಾಡಬೇಕಾದದ್ದು ಇವರಿಬ್ಬರನ್ನು ಭೈಷ್ಮಿ ಸತ್ಯಾತಮೇತಂ ಅಂತ. ಅದರಿಂದಾಗಿ ಅವರಿಬ್ಬರು ಲಕ್ಷ್ಮೀದೇವಿಯ ಎರಡು ರೂಪಗಳು. ಅದನ್ನು ನಾರಾಯಣ ಮಂತ್ರವನ್ನು ಚಿಂತನೆ ಮಾಡಬೇಕಾದರೂ ಕೂಡ ಲಕ್ಷ್ಮೀಧರಾಭ್ಯಾಮ ಆಶ್ಲಿಷ್ಟ ಅಂತ ಚಿಂತನೆ ಮಾಡಬೇಕು. ಅವರನ್ನು ಬಿಟ್ಟರೆ ಷಣ್ಮಹಿಷಿಯರು ಅಂತ ಒಂದು ಲೆಕ್ಕ ಉಂಟು. ಆ ಷಣ್ಮಹಿಷಿಯರಲ್ಲಿ ಇವರನ್ನು ಹೇಳಿ ಆಯಿತು. ಕಾಳಿಂದಿ ನೀಲ, ಅದೇ ಆ ನೀಲೆಯೇ ಈ ನೀಲೆಯಾಗಿದ್ದು, ಮತ್ತೆ ಇಬ್ಬರು ಐಕ್ಯವನ್ನು ಹೊಂದಿದರು. ಕಾಳಿಂದಿ ನೀಲ ಭದ್ರ ಜಾಂಬವತಿ ಮಿತ್ರವಿಂದ ಲಕ್ಷಣ, ಇವರು ಷಣ್ಮಹಿಷಿಯರು ಅಂತ. ಈ ಷಣ್ಮಹಿಷಿಯರಿಗೆ ಕೃಷ್ಣಾವತಾರ ಕಾಲದಲ್ಲಿ ಮಾತ್ರ ಅಭಿವ್ಯಕ್ತಿ, ಬೇರೆ ಯಾವ ಅವತಾರದಲ್ಲಿಯೂ ಅಭಿವ್ಯಕ್ತಿ ಇಲ್ಲ. ರಾಮಾವತಾರದಲ್ಲಿಲ್ಲ, ಪರಶುರಾಮಾವತಾರದಲ್ಲಿಲ್ಲ, ಇನ್ನು ಕೂರ್ಮಾವತಾರ ಮತ್ಸ್ಯಾವತಾರ ಇತ್ಯಾದಿಗಳಲ್ಲಿ ದೇವರ ಸೇವೆ ಮಾಡಲಿಕ್ಕೆ ದೇವತೆಗಳಿಗೆ ಅವಕಾಶ ಇಲ್ಲ. ಅದರಿಂದಾಗಿ ಈ ಎರಡು ರಾಮಾವತಾರ ಮತ್ತು ಕೃಷ್ಣಾವತಾರ ಯಾಕೆ ವಿಶಿಷ್ಟ ಅಂತ ಹೇಳಿದ್ರೆ ದೇವತೆಗಳ ಸಾಧನೆಯನ್ನು ನಾವು ನೋಡಬಹುದು. ದೇವತೆಗಳ ಎತ್ತರ ನಮಗೆ ಅರ್ಥ ಆಗತ್ತೆ. ದೇವತೆಗಳು ಕೂಡ ಕೃಷ್ಣನಲ್ಲಿ ಯಾವ ರೀತಿ ಇರ್ತಾರೆ ಅನ್ನೋದು ಗೊತ್ತಾಗತ್ತೆ. ಕೂರ್ಮಾವತಾರ ಮತ್ಸ್ಯಾವತಾರ ನರಸಿಂಹಾವತಾರ ಇತ್ಯಾದಿಗಳಲ್ಲೆಲ್ಲ ದೇವರದ್ದೇ ಪಾತ್ರ ಜಾಸ್ತಿ. ದೇವರ ಸೇವೆ ಮಾಡುವ ಅವಕಾಶ ದೇವತೆಗಳಿಗೆಲ್ಲ ಅಷ್ಟು ಚೆನ್ನಾಗಿರೋಲ್ಲ. ಅವತಾರಕ್ಕಿಂತ ಮುಂಚೆ ಬೇಡ್ಕೊಳ್ತಾರೆ, ಅವತಾರ ಮುಗಿಸ್ಬೇಕಾದ್ರೆ ಬೇಡ್ಕೊಳ್ತಾರೆ ಅಷ್ಟೇ. ಆದರೆ ಇಲ್ಲಿ ಹಾಗಲ್ಲ, ಕೃಷ್ಣಾವತಾರ ರಾಮಾವತಾರದಲ್ಲಿ. ಹಾಗಾದರೆ ರಾಮಾವತಾರವನ್ನು ಇಟ್ಕೊಂಡು ವೇದವ್ಯಾಸರು ಯಾಕೆ ಮಹಾಭಾರತವನ್ನು ರಚನೆ ಮಾಡಲಿಲ್ಲ ಅಂದರೆ ಅದಕ್ಕೆ ಉತ್ತರ ಇದೆ. ಕೃಷ್ಣಾವತಾರ ಅನ್ನೋದು ವಿಶಿಷ್ಟ ಯಾಕೆ ಅಂದರೆ ರಾಮಾವತಾರದಲ್ಲಿ ಎಲ್ಲರ ಸಾಧನೆ ಪೂರ್ಣ ಆಗಿರೋಲ್ಲ. ನೋಡಿ, ಇವಾಗ ವಾಲಿಯ ಸಾಧನೆ ಪೂರ್ಣ ಆಗಲೇ ಇಲ್ಲ, ಇನ್ನು ಸುಗ್ರೀವನ ಸಾಧನೆ ಯೋಗ್ಯತೆಗಿಂತ ಹೆಚ್ಚು ಆಗೋಯಿತು. ಅದು ಸರಿ ಮಾಡಲಿಕ್ಕೆ ಕೃಷ್ಣಾವತಾರದಲ್ಲಿ. ಇನ್ನು ಶೇಷನ ಸಾಧನೆ ತುಂಬಿಬಿಟ್ಟಿತ್ತು, ಅದು ಸರಿಯಾಗಲಿಕ್ಕೆ ಬಲರಾಮ ಅಣ್ಣನಾದ, ಅಲ್ಲಿ ಸೇವೆಯ ಹೆಚ್ಚು ಅವಕಾಶ ಇಲ್ಲ. ಹೀಗಾಗಿ ಎರಡೂ ಅವತಾರಗಳಲ್ಲಿ ದೇವತೆಗಳ ಪಾತ್ರ ಏನು ಅನ್ನೋದನ್ನು ಚಿಂತನೆ ಮಾಡಿ ಅದನ್ನು ಯೋಚನೆ ಮಾಡಬೇಕು. ಹೀಗಾಗಿ ಕೃಷ್ಣಾವತಾರವನ್ನು ಇಟ್ಟುಕೊಂಡೇ ಮಹಾಭಾರತವನ್ನು ರಚನೆ ಮಾಡಿದ್ದು ವೇದವ್ಯಾಸರು. ಯಾಕೆ ಅಂದರೆ ದೇವತೆಗಳ ಸಾಧನೆಯ ವಿಶೇಷ ಬ್ಯಾಲೆನ್ಸ್ ಶೀಟು. ದೇವತೆಗಳ ಸಾಧನೆ ಅಲ್ಲಿ ರಾಮಾವತಾರದಲ್ಲಿ ಹೇಗಾಯಿತು, ಕೃಷ್ಣಾವತಾರದಲ್ಲಿ ಹೇಗಾಯಿತು, ಇಲ್ಲಿ ಜಾಸ್ತಿ ಮಾಡಿದವರು ಇಲ್ಲಿ ಕರೆಕ್ಟ್ ಆಗ್ತದೆ, ಇಲ್ಲಿ ಕಡಿಮೆ ಮಾಡಿದವರು ಇಲ್ಲಿ ಸರಿಯಾಗಿ ಮಾಡಿಕೊಡ್ತಾರೆ ತಮ್ಮ ಸಾಧನೆಯನ್ನು. ಈ ಬ್ಯಾಲೆನ್ಸ್ ಶೀಟ್ ರಾಮಾವತಾರ ಕೃಷ್ಣಾವತಾರ, ಹೀಗಾಗಿ ಅದು ಬಹಳ ಸ್ಪೆಷಲ್. ಈ ಕೃಷ್ಣಾವತಾರದಲ್ಲಿ ಮಾತ್ರ ಷಣ್ಮಹಿಷಿಯರ ಅಭಿವ್ಯಕ್ತಿ ಲೋಕಕ್ಕೆ ಆಗುವುದು, ಮತ್ತಿನ್ನು ಯಾವಾಗ ಯಾರಿಗೂ ಆಗೋದಿಲ್ಲ. ಲೋಕದಲ್ಲಿ
ಅಭಿವ್ಯಕ್ತಿ ಆಗೋದೇ ಇಲ್ಲ ಷಣ್ಮಹಿಷಿಯರು. ಷಣ್ಮಹಿಷಿಯರು ಇದ್ದಾರೆ ಅಂತ ಗೊತ್ತಾಗೋದೇ ಕೃಷ್ಣ ಅವತಾರ ಕಾಲದಲ್ಲಿ. ಅನಾದಿತಃ, ಅನಾದಿ ಕಾಲದಿಂದ ಕೃಷ್ಣನಲ್ಲಿ ಅವರಿದ್ದಾರೆ. ಜಗತ್ತಿಗೆ ಅವರ ಅಸ್ತಿತ್ವ ಅರ್ಥ ಆಗೋದು, ಅವರ ಪಾತ್ರ ಅರ್ಥ ಆಗೋದು ಕೃಷ್ಣಾವತಾರ ಕಾಲದಲ್ಲಿ ಮಾತ್ರ. ಅವರ ಸ್ಥಾನಗಳ ಬಗ್ಗೆ ಎಲ್ಲ ಇನ್ನೂ ಬಹಳ ವಿಶೇಷ ಚಿಂತನೆ ಇದೆ, ಅದನ್ನು ನಾವು ತಾತ್ಪರ್ಯ ನಿರ್ಣಯದಲ್ಲಿ ಚಿಂತನೆ ಮಾಡತಕ್ಕದ್ದು. ಹೀಗೆ ಶುಕಾಚಾರ್ಯರು ಈ ಒಂದು ಅಧ್ಯಾಯವನ್ನು ಮುಗಿಸುವಾಗ ಒಂದು ಮಾತು ಹೇಳಿಬಿಟ್ರು. ನರಕಾಸುರನನ್ನು ಕೊಂದು ಸುಮಾರು 16,100 ಜನ ಹೆಣ್ಣು ಮಕ್ಕಳನ್ನು ಕರೆತಂದು ಮದುವೆಯಾದ, ಅವರೇನು ಅವರ ಸಾಧನೆ ಏನು ಅದೆಲ್ಲ ಆಮೇಲೆ ನೋಡುವ. ಆ ಕಥೆ ಇವನು ಕೇಳ್ತಾನೆ. ರಾಜೋವಾಚ, ಇದು ಸುಮಾರು 43 ವಯಸ್ಸಿನಲ್ಲಿ ನಡೆದದ್ದು. ಇದೇ 43-44 ವಯಸ್ಸಿನಲ್ಲೇ ಅರ್ಜುನನು ಸುಭದ್ರೇನು ಮದುವೆ ಆಗೋದು ಆಶ್ಚರ್ಯ ಆಗತ್ತೆ ಎಲ್ಲರಿಗೂ ಕೂಡ. ಇದಕ್ಕಿಂತ ಹಿಂದೆ ಮುಂದೆ ಕಾಲದಲ್ಲಿ ಈ ಘಟನೆಗಳೆಲ್ಲ ನಡೆದಿದ್ದು. ಆಮೇಲೆ ರಾಜಸೂಯಾಗ ನಡೆದಾಗ ಅರ್ಜುನನಿಗೆ 55 ವಯಸ್ಸು. ರಾಜಸೂಯಾಗ ನಡೆದದ್ದು, ರಾಜಸೂಯಾಗ ನಡೆದು 56 ವಯಸ್ಸಿಗೆ ಒಂದು ವರ್ಷ ನಡೆಯುತ್ತದ್ದು. 56 ವಯಸ್ಸಿಗೆ ಅವರು ಕಾಡಿಗೆ ಹೋಗ್ತಾರೆ, ಅಲ್ಲಿ 13 ವರ್ಷ ಕಳೀತಾರೆ. 57 ಆಗಿತ್ತು ಅಂತ ಇಟ್ಕೊಳ್ಳಿ, 13 ವರ್ಷ ಕಳೀತಾರೆ. ಆವಾಗ 70, ಕೃಷ್ಣನಿಗೆ ಗೀತೆ ಹೇಳ್ಬೇಕಾದ್ರೆ 70 ವರ್ಷ ಅಂತ ಈ ಲೆಕ್ಕದ ಮೇಲೆ ಹೇಳೋದು. ಪಂಚಪಂಚಾಶತಬ್ದೋಯಂ ಹೇಳ್ತಾರೆ, 55 ವರ್ಷಗಳ ಹುಡುಗ ಯಾವಾಗ ರಾಜಸೂಯಾಗದಲ್ಲಿ ಆಗಬೇಕಾದ್ರೆ. ದ್ರೌಪದಿಗೆ ವಸ್ತ್ರಾಪಹರಣ ಆಗಿದ್ದು ಯಾವಾಗ? 50 ವಯಸ್ಸಿನಲ್ಲಿ. 50+52-53 ಆಗಿದೆ ಅವಳಿಗೆ. ಕೀಚಕ ಕೈ ಹಿಡಿದು ಎಳೆದಾಗ ಅವಳಿಗೆ 66-67 ವಯಸ್ಸು. ಅದರಿಂದಾಗಿ ಇದರ ಒಂದು ಲೆಕ್ಕಾಚಾರ ನಮಗೆ ಅವಶ್ಯ ಬೇಕು. ಇವಾಗ ನಾವು ಪಾಂಡವರ ಯಾವ ಯಾವ ಜೀವನದಲ್ಲಿ ಯಾವ ಯಾವ ವಯಸ್ಸಿನಲ್ಲಿ ಏನೇನು ಘಟನೆಗಳಾಯಿತು ಅನ್ನೋದನ್ನು ಮರೆತಿದ್ದೇವೆ. ಹಾಗೆ ಮರಿಬಾರದು, ನಾವು ಅದನ್ನು ತಿಳ್ಕೊಳ್ತಾ ಇರಬೇಕು, ಆಗಾಗ ನೆನಪಿಸ್ಕೊತಾ ಇರಬೇಕು. ಮಹಾಭಾರತ ಇತಿಹಾಸ ಯಾಕೆ ಅಂದರೆ ಯಾವ ಯಾವ ವಯಸ್ಸಿನಲ್ಲಿ ಏನೇನು ಆಯಿತು ಅಂತ ಆದಿಪರ್ವದಲ್ಲಿ ಒಂದು ನೋಟ ಕೊಟ್ಬಿಟ್ಟಿದ್ದಾರೆ. ನಾವು ಅದಕ್ಕೆ ಭಾಗವತವನ್ನು ಮಹಾಭಾರತವನ್ನು ಅಡ್ಜಸ್ಟ್ ಮಾಡ್ಕೊಂಡು ಓದ್ತಾ ಇರಬೇಕು. ಮಹಾಭಾರತದ ಬೇರೆ ಭಾಗಗಳನ್ನು ಓದಬೇಕು. ಆಗ ಪರೀಕ್ಷಿತ್ ರಾಜ ಕೇಳ್ತಾನೆ, ಯಥಾಹತೋ ಭಗವತ ಭೌಮೋ ನೀತ ಯಥಾ ಸ್ತ್ರೀಯ ನಿರುದ್ಧ ಯಾಸ್ತದಾ ಚಕ್ಷ್ವ ವಿಕ್ರಮಂ ಶಾರ್ಂಗಧನ್ವನಃ. ನರಕಾಸುರನನ್ನು ಕೊಂದು, ನರಕಾಸುರ ಬೇರೆ ಯಾರೂ ಅಲ್ಲ ಕೃಷ್ಣನ ಮಗನೇ, ಹೇಗೆ ವರಾಹರೂಪಿ ನಾರಾಯಣನ ಮಗ ನರಕಾಸುರ. ಯಾರಲ್ಲಿ ಹುಟ್ಟಿದ್ದು? ಭೂದೇವಿಯಲ್ಲಿ ಹುಟ್ಟಿದ್ದು. ಆ ಭೂದೇವಿಯಲ್ಲಿ ದೇವರು ಹೇಗೆ ಕೂಡಿದ ಅಂದರೆ ಅಲ್ಲಿ ಲಕ್ಷ್ಮಿಯ ಆವೇತ ಆಯಿತು, ಅದರಿಂದಾಗಿಯೂ ಇಲ್ಲಾಂದರೆ ಆ ಭೂದೇವಿ ಬೇರೆ. ಪಂಚಭೂತಾವರಾತ ಹೇಳ್ತಾನೆ, ದ್ವಾರವತ್ಯಾ ಮಹಾಭಾಗೆ ನಿವಸತ್ಯಚ್ಯುತೇ ನೃಪ ದೀನೇನ ಉದ್ವಿಗ್ನ ಚಿತ್ತೇನ ತಮಾಗಮ್ಯ ತ್ರಿವಿಷ್ಟಪಾತ್. ಒಂದು ಬಾರಿ ಕೃಷ್ಣ ದ್ವಾರಕೆಯಲ್ಲಿದ್ದ, ಒಂದು ಬಾರಿ ಅಂತಾರೆ ಭಾಗವತದಲ್ಲಿ, ಕಾಲ ಹೇಳಲ್ಲ. ಆ ಕಾಲವನ್ನು ನಾವು ಚಿಂತನೆ ಮಾಡಬೇಕು, ಕಾಲವನ್ನು ಮಹಾಭಾರತಕ್ಕೆ ಅನುಗುಣವಾಗಿ ಚಿಂತನೆ ಮಾಡಬೇಕು. ದ್ವಾರವತ್ಯಾ ಮಹಾಭಾಗೇ ನಿವತತ್ಯಚ್ಯುತೇ ನೃಪ ದೀನೇನ ಉದ್ವಿಗ್ನ ಚಿತ್ತೇನ ತಮಾಗಮ್ಯತ್ರಿವಿಷ್ಟಪಾತ್. ಒಂದು ಬಾರಿ ದ್ವಾರಾವತಿಯಲ್ಲಿ ಕೃಷ್ಣ ಇದ್ದಾಗ ಇಂದ್ರ ಬಂದ, ಅವನು ದೀನನಾಗಿದ್ದ, ಅವನ ಮನಸ್ಸಿನಲ್ಲಿ ತುಂಬ ಟೆನ್ಷನ್ ಇತ್ತು. ಹೃತಛತ್ರೇಣ ಚಕ್ರೇಣ ಹೃತಕುಂಡಲ ಬಂಧುನ ಹೃತಾಮರಾದ್ರಿಸ್ಥಾನೇನ ಜ್ಞಾಪಿತೋ ಭೌಮ ಚೇಷ್ಟಿತಂ. ಅವನಿಗೆ ಛತ್ರ ಇರಲಿಲ್ಲ, ರಾಜರಿಗೆ ಶ್ವೇತಛತ್ರವನ್ನು ಧರಿಸುವ ಅಧಿಕಾರ ಇರುವುದು. ರಾಜರಿಗೆ ಬಿಟ್ಟರೆ ವಾಜಪೇಯ ಯಾಗ ಮಾಡಿದವರಿಗೆ, ವಾಜಪೇಯಿಗಳಿಗೆ ಶ್ವೇತಛತ್ರವನ್ನು ಧರಿಸುವ ಅಧಿಕಾರ ಇರುವುದು. ಇಬ್ಬರಿಗೇನೆ ಶ್ವೇತಛತ್ರ, ದೇವರಿಗೆ
ತಪ್ಪಿದರೆ ರಾಜನಿಗೆ, ತಪ್ಪಿದರೆ ವಾಜಪೇಯಿಗಳಿಗೆ. ವಾಜಪೇಯ ಯಾಗ ಮಾಡಿದವರಿಗೆ ವಾಜಪೇಯಿ ಅಂತ ಕರೀತಾರೆ, ಗೊತ್ತಾಯ್ತಲ್ಲ ಈಗ. ಆ ವಾಜಪೇಯಿಗಳಿಗೆ ಶ್ವೇತ ಛತ್ರ ಹಿಡಿಯೋದು. ಇನ್ನು ಯಾರಿಗೂ ಶ್ವೇತ ಛತ್ರ ಇಲ್ಲ. ಏನಾದರೂ ನಾವು ಇದು ಹೇಳಿದ್ದು ಜಗತ್ತಿನ ತುಂಬ ಗೊತ್ತಾಯಿತು ಅಂತಂದರೆ, ಒಂದು ದೊಡ್ಡ ಸ್ಟೋರಿ ನೋಡಿದ್ರ, ಛತ್ರಿಗೆ ಯಾಕೆ ಕಪ್ಪು ಬಣ್ಣ ಇದೆ ಅಂತ ಅಂಚೂರು ಆಗುತ್ತೆ. ಅದು ರಾಜರಿಗೆ ಮತ್ತು ವಾಜಪೇಯ ಯಾಗ ಮಾಡಿದವರಿಗೆ ಮಾತ್ರ ಅಂತೆ ಅಂತ ಹೇಳಿ ಇನ್ನು ಮೇಲೆ ಬಿಳಿಕೊಡೆ ಶುರು ಆಗುತ್ತೆ. ಇರಲಿ, ಬಣ್ಣ ಬಣ್ಣದ ಕೊಡೆಗಳುಂಟು, ಕಪ್ಪು ಬಣ್ಣದ ಕೊಡೆ ಉಂಟು, ಬೆಳಗೊಡೆ ಇಲ್ಲ. ಯಾಕೆ ಅಂದರೆ ಅದು ರಾಜರಿಗೆ ಮತ್ತು ವಾಜಪೇಯ ಯಾಗ ಮಾಡಿದವರಿಗೆ. ನಾವೇನು ಮಾಡ್ತೇವೆ, ಈಗ ರಾಜರಿಲ್ಲ, ವಾಜಪೇಯಿ ಹೆಸರು ಮಾತ್ರ ಇದೆ, ಅದರಿಂದಾಗಿ ದೇವರಿಗೆ ಹಿಡಿತೇವೆ. ದೇವರು ಜಗದರ ಒಡೆಯ ಅಂತ ಹೇಳಿ ಬಿಳಿ ಕೊಡೆಯನ್ನು ಅವನಿಗೆ ಹಿಡಿಯತಕ್ಕಂಥದ್ದು. ಸರಿ, ಹತಛತ್ರೇಣ ಚಕ್ರೇಣ, ಬಿಳಿ ಕೊಡೆ ಅಲ್ಲಿಲ್ಲ, ಹಾಗೆ ಬಂದಿದ್ದಾನೆ, ಮುಖ ಬಾಡಿದೆ. ಯಾಕೆ ಅಂತ ಕೇಳಿದರೆ ನಮ್ಮ ತಾಯಿಯ ಕಿವಿಯೊಲೆಯನ್ನು ಎತ್ಕೊಂಡು ಹೋಗಿದ್ದಾನೆ ಅಂದ. ಹೃತಾಮರಾದ್ರಿಸ್ಥಾನೇನ ಜ್ಞಾಪಿತೋ ಭೌಮ ಚೇಷ್ಟಿತಂ, ಯಾರಪ್ಪ ಎತ್ಕೊಂಡು ಹೋಗಿದ್ದು ಅಂತ ಕೃಷ್ಣ ಕೇಳಿದಾಗ ನರಕಾಸುರನ ಪ್ರಭಾವವನ್ನು ಹೇಳಿದ. ಇಂದ್ರಮಾಶ್ವಾಸ್ಯ ಗೋವಿಂದ ಸುಸಂಪೂಜ್ಯ ವಿಸೃಜ್ಯ ಚ ಸಭಾರ್ಯೋ ಗರುಡಾರೂಢ ಪ್ರಾಜ್ಯೋತಿಷಪುರಂ ಯಯೌ. ಈ ಮಧ್ಯದಲ್ಲಿ ಏನಾಯಿತು ಅಂತ ಹೇಳಿ ಹರಿವಂಶದಿಂದ ನಾವು ತೆಗೆದುಕೊಳ್ಬೇಕು. ಅಂದರೆ ಈ ಕಥೆಯನ್ನು ಅನುಸ್ಯೂತವಾಗಿ ಹೇಳಲಿಲ್ಲ ಪುರಾಣದಲ್ಲಿ. ಪರೀಕ್ಷಿದ್ರಾಜನಿಗೆ ಎಷ್ಟೋ ಸಂಗತಿ ಗೊತ್ತಿತ್ತು, ಅವನು ಕೃಷ್ಣನನ್ನು ನೋಡಿದವ ಅಲ್ವಾ, ಅವನಿಗೆ ಸುಮಾರು 35-36 ವರ್ಷ ಇದ್ದಾಗ ಅವನಿಗೆ ರಾಜ್ಯಭಾರ ಆಗಿದ್ದು ಚೆನ್ನಾಗಿ ತಿಳಿದಿದೆ, ಎಷ್ಟೋ ಘಟನೆಗಳು ಗೊತ್ತಿದೆ ಅವನಿಗೆ. ಹೀಗಾಗಿ ಅವನ ಪ್ರಶ್ನೆಗೆ ಅನುಗುಣವಾಗಿ ಅವರು ಉತ್ತರ ಕೊಡ್ತಾ ಹೋಗಿದ್ದಾರೆ. ಯಾಕೆಂದರೆ ಹೇಳುವವನ ಕಾಲ, ಹೇಳುವವನ ದೇಶ, ಹೇಳುವವನ ಪರಿಸರ ಇರುತ್ತೆ. ನಾವು ಅದರಿಂದ ಆಚೆಗೆ ಒಂದು ಘಟನೆಯನ್ನು ನೋಡಿದಾಗ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ಒಂದು ಸುಸಂಗತತೆಯನ್ನು ಮಧ್ವಾಚಾರ್ಯ ತಾತ್ಪರ್ಯ ನಡೆದ ಮೂಲಕ ಕೊಟ್ಟರು. ಆಯಿತಾ? ಅದರಿಂದಾಗಿ ಹಿಮಾದ್ರೌ ಇಂದ್ರಮಾಶ್ವಾಸ್ಯ ಗೋವಿಂದ, ಇಂದ್ರನಿಗೆ ಸಮಾಧಾನ ಮಾಡಿದ ಅಂತ ದೇವರು. ಇಲ್ಲಿ ಹಿಂದೆ ಏನು ಘಟನೆ ಆಗಿತ್ತು ಅಂತಂದರೆ ಧನ್ಯಾಶ್ಚರ್ಯೋಪಾಖ್ಯಾನದ ಘಟನೆ ಆಗಿತ್ತು. ಅದೇನು ಅಂತ ಹೇಳಿ ಬೇರೆ ಸಂದರ್ಭದಲ್ಲಿ ಹೇಳುವ. ಹಿಮಾದ್ರೌ ತುಂಗ ಶಿಖರೇ, ಆವಾಗ ಸತ್ಯಭಾಮೆ ನಾನು ಬರ್ತೇನೆ ಅಂತ ಹಠ ಮಾಡೋದು. ಎಲ್ಲ ಗೌರವ ರುಕ್ಮಿಣಿಗೆ ಹೋಗ್ತಾ ಇದೆ, ನನಗೂ ಬೇಕು ಅಂತ ಹೇಳಿ ಗಲಾಟೆ ಮಾಡಿದ್ಲಂತೆ ಸತ್ಯಭಾಮೆ, ಮುಖ ಊದಿಸ್ಕೊಂಡಿರೋದು. ಆಮೇಲೆ ನನಗೆ ಪಾರಿಜಾತ ಸಿಗಬೇಕು, ಗಂಡ ನನ್ನನ್ನು ಒಲಿಯಬೇಕು ಅಂತ ಕೋಟಿಧಾರ ವ್ರತ ಮಾಡಿ ಕೃಷ್ಣನನ್ನೇ ದಾನ ಕೊಟ್ಲು ಅಂತೆಲ್ಲ ಬರುತ್ತೆ. ಅದರ ಅಭಿಪ್ರಾಯ ಏನು ಅಂತಂದರೆ, ಲೋಕದಲ್ಲಿ ಯಾವ ರೀತಿಯ ಸ್ಪರ್ಧೆಗಳಿರುತ್ತೆ ಅಂತ ತೋರಿಸೋದಷ್ಟೇ ಆಗಿತ್ತು ಅಂತ ಹೇಳ್ತಾರೆ. ದೇವರು ಆ ಸ್ಪರ್ಧೆಗೆ ಒಳಪಟ್ಟ. ಇಬ್ಬರ ನಡುವೆ, ಇಬ್ಬರಲ್ಲ 16108 ಮಂದಿ ನಡುವೆ ಸಿಕ್ಕಿ ಒದ್ದಾಡಿದ ಅಂತೆಲ್ಲ ಇಟ್ಕೊಳ್ಬಾರದು. ಅದಕ್ಕೂ ಉತ್ತರ ಮುಂದೆ ಉಂಟು, ಅದನ್ನು ಪ್ರಾತಿಲೋಮ್ಯ ಕ್ರಮದಲ್ಲಿ ಆ ಕಥೆಯನ್ನು ನಿರೂಪಣೆ ಮಾಡ್ತಾರೆ. ಇರಲಿ, ಹಿಮಾದ್ರೌ ತುಂಗ ಶಿಖರೇ, ಆದ್ರಿಂದಾಗಿ ಸತ್ಯಭಾಮೆ ನೀನು ಏರು ಅಂದ, ನನ್ನ ಜೊತೆ ಬಾ ಏರು. ಗರುಡನನ್ನು ಏರಿದರು, ಪ್ರಾಗ್ಜ್ಯೋತಿಷ ಪಟ್ಟಣಕ್ಕೆ ಹೋದರು. ಹಿಮಾದ್ರೌ ತುಂಗ ಶಿಖರೇ ಜಲಾಗ್ನಿಯಲ್ಲಿ ನಮ್ಮ ದುರ್ಗಮ್ ಗಿರಿದುರ್ಗಂ ಶಸ್ತ್ರದುರ್ಗೈ ಮುರಪಾಶಾಯುತೈರ್ಯುತಂ. ಬರೇ ಬೆಟ್ಟ ಗುಡ್ಡಗಳ ಪ್ರದೇಶ ಕಾಮರೂಪ, ಅಸ್ಸಾಂ. ಅಲ್ಲಿ ನರಕಾಸುರ ಇದ್ದದ್ದು ಕಾಮರೂಪ ಅಂತ ಕರಿತಾ ಇದ್ರು, ಪ್ರಾಗ್ಜ್ಯೋತಿಷ ಅಂತ ಕೂಡ ಕರಿತಾ ಇದ್ರು. ಪ್ರಾಗ್ಜ್ಯೋತಿಷ ದೇಶ, ಕಾಮರೂಪ ಅಂತ ಅನ್ನೋದು ರಾಜಧಾನಿ. ಇವತ್ತಿಗೂ ಕೂಡ ಅಸ್ಸಾಂ ಬಹಳ ದುರ್ಗಮವೇ. ಅದು ಈಗ ಗಿರಿದುರ್ಗ ಮಾತ್ರ ಇದೆ, ಅಸ್ಸಾಂ ಗಿರಿದುರ್ಗ. ಬೆಟ್ಟಗಳು ಒತ್ತೊತ್ತಾಗಿ ಹೆಣೆದುಕೊಂಡಿದ್ದು ಯಾರೂ ಕೂಡ ಒಳಗಡೆ ನುಗ್ಗದಂತೆ ನೋಡ್ತಾ ಇರ್ತಾರೆ. ನರಕಾಸುರ ಅವಂದೇ ಲೋಕದಲ್ಲಿ ಇದ್ದುಬಿಟ್ಟಿದ್ದ. ಕನ್ನಡದಲ್ಲೊಂದು ಗಾದೆ ಹೇಳ್ತಾರಲ್ಲ, ನಾನುಂಟೋ 3 ಲೋಕ ಉಂಟೋ ಅಂತ. ಅಂದರೆ ಸ್ವತಃ ಸ್ವರತಿಯಲ್ಲಿ ಇದ್ದ, ಯಾರ ತಲೆನೂ ಕೆಡಿಸ್ಕೊತಾ ಇರಲಿಲ್ಲ ಅವನು. ಅಂದರೆ ಭೂಮಿಯಲ್ಲಿದ್ದು ಭೂಮಿಯಲ್ಲಿಲ್ಲದಂತೆ ಇದ್ದ ಅವನು.
ಆ ಗಿರಿದುರ್ಗ, ಆಮೇಲೆ ಶಸ್ತ್ರದುರ್ಗ. ಮುರ ಅಂತ ಹೇಳಿ ಒಬ್ಬ ದೈತ್ಯ, ಅವನು ನರಕಾಸುರನ ಅಸಿಸ್ಟೆಂಟ್. ಅವನು ತನ್ನ ಒಂದು ದೊಡ್ಡ ಪಾಶಗಳಿಂದ ಇಡೀ ಕಾಮರೂಪವನ್ನು ಸುತ್ತುವರೆದಿದ್ದ. ಅದನ್ನು ಯಾರೂ ಭೇದಿಸ್ಲಿಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಮೇಲೆ ಬಹಳ ರಾಕ್ಷಸರು ಬೇರೆ. ಹೀಗವನ್ನು ಕೌಮೋದಕಿ ಗದೆಯಿಂದ ಗುದ್ದಿ ಗುದ್ದಿ ತೆಗೆದ ಅಂತೆ. ತನ್ನಿರ್ಭಿದ್ಯ ಪ್ರವಿಶ್ಯಾಂತಹ ಶಸ್ತ್ರದುರ್ಗಾಣಿ ಸಾಯಕೈಹಿ ಚಕರ್ತ ಮೌರವಂ ಪಾಶಂ. ಆಮೇಲೆ ತನ್ನಿರ್ಭಿದ್ಯ ಅವುಗಳನ್ನು ಸೀಳಿ ಒಳಗಡೆ ಪ್ರವೇಶ ಮಾಡಬೇಕಾದ್ರೆ ಪಾಶದುರ್ಗ ಇತ್ತು. ಆ ಪಾಶದುರ್ಗವನ್ನು ಬಾಣದಿಂದ ಸೀಳಿ ಚಕ್ರದಿಂದ ಸೀಳಿ ಒಳಗಡೆ ಪ್ರವೇಶ ಮಾಡಿದ. ಕ್ಷುರಮಾಲಾಂ ತಥಾ ಘೋರಾಂ ನಿಚಕರ್ತಾತಿನಾ ಹರಿಹಿ ವಾಯವ್ಯಾಸ್ತ್ರೇಣ ಸಲಿಲಂ ವಾರುಣಾಸ್ತ್ರೇಣ ಪಾವಕಂ ಹರಿರ್ನಿಮೇಚ ಮಾತ್ರೇಣ ಮಾನಾಶಯ ಮಾಸ ಭಾರತ. ಕ್ಷುರಮಾಲಾಂ ಒತ್ತೊತ್ತಾಗಿ ಹೆಣೆದುಕೊಂಡಿರುವ ಆ ಸರಪಳಿಗಳನ್ನು ಯಾರಿಗೂ ಹೋಗಲಾಗದೇ ಇರೋದನ್ನು ನಿಜಕರ್ತ ಅಸಿನಾ ಹರಿಹಿ ಕತ್ತಿಯಿಂದ ಕತ್ತರಿಸಿದ ಅಂತೆ. ಇಲ್ಲಿ ಒಂದು ಅಧ್ಯಾತ್ಮ ಅರ್ಥ ಅನುಸಂಧಾನ ಮಾಡೋದಾದರೆ ಒಂದು ಸ್ವಲ್ಪ ಲೀಡ್ ಕೊಡ್ತೇನೆ ನಾನು. ವಿದ್ಯೈವ ರಮೈವ ಖಡ್ಗಃ, ವಿದ್ಯಾ ಅಂತನ್ನುವ ಹೆಸರಿನ ಲಕ್ಷ್ಮೀದೇವಿ ಪರಮಾತ್ಮನ ಕೈಯಲ್ಲಿನ ಕತ್ತಿಯಾಗಿ ನಿಂತಿದ್ದಾಳೆ. ಇದು ನರಕ ಅಂತ ಹೇಳಿದ್ರೆ ನಮ್ಮ ಉತ್ಕಟವಾದ ಅಸಂತೋಷ. ಉತ್ಕಟವಾದ ಅಸಂತೋಷಕ್ಕೆ ಏನೇನೋ ಕಾರಣಗಳೆಲ್ಲ ಇರ್ತದೆ. ಅತೃಪ್ತಿ, ನೆಮ್ಮದಿಯಿಂದ ಇಲ್ಲದೆ ಇರೋದು, ಅದೇ ನಮ್ಮ ಒಳಗಡೆ ಇರುವ ನರಕ. ಏನು ಮಾಡಿದ್ರೂ ನೆಮ್ಮದಿ ಇಲ್ಲ, ಏನೇನೋ ಮಾಡ್ತೇವೆ. ಆ ನೆಮ್ಮದಿ ಇಲ್ಲದೆ ಇರೋದನ್ನು, ನೆಮ್ಮದಿ ಇಲ್ಲದೆ ಬೇರೆ ಕಡೆ ಓಡೋದನ್ನು ದೊಡ್ಡ ರಕ್ಷಣೆ ಅಂತ. ಒಂದು ರೀತಿ ಸೆಕ್ಯೂರಿಟಿ ಇಲ್ಲ ಅಂತನ್ನುವ ಭಾವನೆ ಕಾಡ್ತಾ ಇರುತ್ತೆ. ಅದನ್ನು ಗುಣ ಅಂತ ಬಿಂಬಿಸ್ಬಿಡೋದು. ಏ, ನಿಮಗೆ ತೃಪ್ತಿ ಬಂತೋ, ನಿಮಗೊಂದು ಕಂಟೆಂಟ್ಮೆಂಟ್ ಇದೆಯೋ, ನೀವು ಜಗತ್ತಿನಲ್ಲಿ ಉದ್ಧಾರವೇ ಆಗಲ್ಲ ಅಂತ ಬೊಂಬಡ ಬಾಯಿಸ್ಲಿಕ್ಕೆ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ಗಳು ಬೇರೆ. ಏನು ದುರಂತಗಳಿವೆಲ್ಲ. ಅವರು ಹೇಳ್ತಾರೆ ನೀವು ನಿರಂತರ ಅತೃಪ್ತಿಯಿಂದ ಇರಿ ಅಂತ. ಇದು ನಾವು ಕೇಳ್ಕೊಳ್ಳೋದು, ಓ ನಾವೇನೋ ತಿಳ್ಕೊಂಡ್ಬಿಟ್ಟಿದ್ದೀವಿ ಹಾಗೆ ಹೀಗೆ ಅಂತ. ಅವನು ಏನೇನೋ ಭ್ರಮಿಸಿಕೊಂಡು ಆ ಅತೃಪ್ತಿಯೇ ಪರಮಧರ್ಮ ಅಂತ ಹೊರಟೋಗೋದು. ಇದು ನಮಗೆ ಆಗ್ತಾ ಇರತಕ್ಕಂತಹ ಸಮಸ್ಯೆ. ಇದನ್ನು ವಿದ್ಯೆಯಿಂದ ಕತ್ತರಿಸಬೇಕು. ವಿದ್ಯಾ ಅಂದರೆ ಯಾವುದು ದ್ವಂದ್ವ ಮುಕ್ತಿಗೆ ಸಾಧನವೋ ಅದು ವಿದ್ಯೆ. ಯಾವುದು ಹೊಟ್ಟೆ ಹೊರೆಯಲಿಕ್ಕೆ ಸಾಧನವೋ ಅದು ಉದ್ಯೋಗ ಪ್ರದಾತೃವಾದ ಕೋರ್ಸ್, ಎಜುಕೇಷನ್. ಎಜುಕೇಷನ್ ಬೇರೆ, ವಿದ್ಯೆ ಬೇರೆ. ಒಳ್ಳೆ ಎಜುಕೇಟೆಡ್ ಎಲ್ಲ ವಿದ್ಯಾವಂತರಲ್ಲ. ಆ ವಿದ್ಯೆ ಅನ್ನುವ ಘಟಕದಿಂದ ಆ ಒಂದು ಆಶಾ ಪಾಶವನ್ನು ಕತ್ತರಿಸಬೇಕು. ಅದನ್ನು ಇಲ್ಲಿ ತೋರಿಸಿಕೊಟ್ಟದ್ದು. ಹೀಗೆ ಅಧ್ಯಾತ್ಮಾರ್ಥ ಆಚಾರ್ಯರು ಬೇಕಾಷ್ಟು ಕಡೆ ಹಿಂಟಿಸ್ಕೊಟ್ಟಿದ್ದಾರೆ. ಏವಂ ಅಧ್ಯಾತ್ಮನಿಷ್ಠಂ ಹಿ ಸರ್ವಂ ಭಾರತ ಮುಚ್ಚತೆ ಅಂತ. ಮಹಾಭಾರತದ ಪ್ರತಿಯೊಂದು ಘಟನೆಯೂ ಕೂಡ ನಿಮ್ಮ ಒಳಗಡೆಯ ಸಮರದ ರೀತಿಯಲ್ಲಿ ತೆರೆದುಕೊಳ್ಳುತ್ತೆ. ಅಧ್ಯಾತ್ಮನಿಷ್ಠಂ ಹಿ ಸರ್ವಂ ಭಾರತ ಮುಚ್ಚತೆ. ಆ ಎಲ್ಲ ಕ್ಯಾರೆಕ್ಟರ್ಗಳ ಹಿಂದೆ ಇರುವ ಮನಸ್ತತ್ವವನ್ನು ನೀವು ಅಸೆಸ್ ಮಾಡಬಹುದು ಅಂತ ಆಚಾರ್ಯರು ಬೇಕಾದಷ್ಟು ಟಿಪ್ಸ್ ಕೊಟ್ಟಿದ್ದಾರೆ. ಹೋಗಬೇಕಾದದ್ದು ನಮ್ಮ ಕರ್ತವ್ಯ ಅಷ್ಟೆ. ಹರ್ ನಿಮಿಷ ಮಾತ್ರೇಣ, ಈ ಕಣ್ಮುಚ್ಚು ತೆಗೆಯೋದ್ರೊಳಗಡೆ ನಾಶ ಮಾಡಿದ್ದ. ವಾಯವ್ಯಾಸ್ತ್ರೇಣ ಸಲಿಲಂ, ತುಂಬಿರುವ ನೀರನ್ನು ವಾಯವ್ಯಾಸ್ತ್ರದಿಂದ ಒಣಗಿಸಿ, ವಾರುಣಾಸ್ತ್ರೇಣ ಪಾವಕಂ, ಸುತ್ತಲೂ ಇರುವ ಬೆಂಕಿಯನ್ನು ವಾರುಣಾಸ್ತ್ರೇಣ ವರುಣಾಸ್ತ್ರದಿಂದ ನಾಶ ಮಾಡಿದ್ದ. ಹರ್ ನಿಮಿಷ ಮಾತ್ರೇಣ, ಪಾಂಚಜನ್ಯಧ್ವನಿಂ ಶ್ರುತ್ವ ಯುಗಾಂತಾಶನಿ ಭೀಷಣಂ
ಮುರಶಯಾನ ಉತ್ತಸ್ಥೌ ದೈತ್ಯ ಪಂಚಶಿರಾಜ್ವಲನ್. ಆಮೇಲೆ ತೀವ್ರವಾದ ಶಂಖನಾದವನ್ನು ಮಾಡಿದ, ಮಲಗಿಕೊಂಡಿದ್ದ ಮುರ ಎದ್ದ. ನಾನು ಹಾಕಿರುವ ಪಾಶ ಏನಿದೆ ಅದನ್ನು ಯಾರೂ ಭೇದನ ಮಾಡಲಿಕ್ಕಾಗಲ್ಲ ಅಂತ ವಿಶ್ವಾಸದಿಂದ ಆರಾಮವಾಗಿ ಮಲಗಿದ್ದ. ಶಂಖನಾದ ಆದ ಕೂಡಲೇ ದಡ್ಡ ಎದ್ದ ಮುರ. ಆಮೇಲೆ ಅವನಿಗೆ ಐದು ತಲೆ ಮುರ. ತ್ರಿಶೂಲ ಮುದ್ಯಮ್ಯ ಸುದುರ್ನಿರೀಕ್ಷೋ ಯುಗಾಂತ ತೂರ್ಯಾನಲರೋಚಿರುಜ್ವಲ ಗ್ರಸನ ಸ್ತ್ರೀಲೋಕಾನಿವ ಪಂಚಭಿರ್ಮುಖೈ ಅಭ್ಯದ್ರವತ್ ತಾರ್ಕ್ಷ ಸುತಂ ಯಥೋರಗ. ಐದು ಮೋರೆಯ ಮುರ ಓಡೋಡಿ ಬಂದ. ಹೇಗೆ ಕೃಷ್ಣನನ್ನ ಕುರಿತು ಹೇಗೆ ಓಡಿ ಬಂದ? ತಾರ್ಕ್ಷ ಸುತಂ ಯಥಾ ಉರಗ, ಗರುಡನನ್ನ ಕುರಿತು ಹಾವು ಬಂದ ಹಾಗೆ. ಆ ವಿದ್ಯಚೂಲಂ ತರತಾ ಗರುತ್ಮತೆ ನಿರಸ್ಯ ವಕ್ತ್ರೈರ್ವ್ಯನದಂತ ಪಂಚಭಿಃ ಖಂ ರೋದತಿ ತರ್ವದಿಚೋಂತರಂ ಮಹಾನ್ ಆಪೂರಯನ್ನಂಡ ಕಟಾಹಮಾವೃಣೋತ್. ಆ ಮುರ ತನ್ನ ಐದೂ ಮೋರೆಗಳಿಂದ ಗರ್ಜನೆ ಮಾಡುತ್ತಾ ಶೂಲದಿಂದ ಗರುಡನನ್ನು ಹೊಡೆದು ಇಡೀ ಬ್ರಹ್ಮಾಂಡ ನಡುಗುವಂತೆ ಗರ್ಜನೆ ಮಾಡಿದ. ತಮಾಪತಂತಂ ತ್ರಿಶಿಖಂ ಗರುತ್ಮತೆ ಚಕರ್ತ ಬಾಣದ್ಯುತಯೇನ ಕೇತವ ಮುಖೇ ಸುತಸ್ಯಾಪಿ ಶರಾನ್ ಸಮರ್ಪಯತ್ ಪುನರ್ಗದಾನ್ ಸೋಪ್ಯ ಮುಚನ್ ಮಧುದ್ವಿಜೇ. ಸೀದ ಓಡೋಡಿ ಬರುವ ಅವನನ್ನ ಕೃಷ್ಣ ಎರಡೆರಡು ಬಾಣಗಳಿಂದ ನಿಲ್ಲಿಸಿ ಐದು ಮೋರೆಗಳಿಗೆ ಐದು ಬಾಣವನ್ನು ಹೊಗಿಸಿದ ಅಂತೆ. ಓಡಿ ಬರ್ತಾ ಇರುವ ಅವನನ್ನ ಗದೆಯಿಂದ ಹೊಡೆದ, ಅವನ ಗದೆಯನ್ನ ಇವನ ಗದೆಯಿಂದ ಮುರಿದ, ಕೃಷ್ಣ ತನ್ನ ಗದೆಯಿಂದ ಮುರಿದ. ಉದ್ಯಮ್ಯ ಬಾಹೂನ ಭಿಧಾವತೋ ರಿಪೋ ಶಿರಾಂಸಿ ಚಕ್ರೇಣ ಜಹಾರ ಲೀಲಯ ವ್ಯಸು ಪಪಾತಾಂಬಸಿ ಕೃತ್ತ ಕಂಧರೋ ನಿಕೃತ್ತ ಶೃಂಗೋದ್ರಿ ರಿವೇಂದ್ರ ತೇಜತಾ. ಚಕ್ರದಿಂದ ಕಡೆಗೊಮ್ಮೆ ಎಸೆದು ಅವನ ತಲೆಯನ್ನ ಕತ್ತರಿಸಿ ಮುರನನ್ನು ಸಂಹರಿಸಿದ. ಹೀಗಾಗಿ ಅವನು ಮುರಾರಿ. ಇದರ ಅಧ್ಯಾತ್ಮಾರ್ಥ ಬಹಳ ಚೆನ್ನಾಗಿದೆ. ಐದು ಇಂದ್ರಿಯಗಳ ಬಯಕೆಗಳು, ಐದು ಮೋರೆ ಮುರನದ್ದು, ಅದರ ಬಾಣ ಗದೆ, ಅದರದ್ದೆಲ್ಲ ಅಧ್ಯಾತ್ಮಾರ್ಥವನ್ನು ಬೇರೆ ಒಮ್ಮೆ ಚಿಂತನೆ ಮಾಡುವ. ಆಯ್ತಾ? ತಸ್ಯಾತ್ಮಜ ಸಪ್ತ ಪಿತುರ್ವಧಾತುರಾ ಚಿಕೀರ್ಷವಸ್ತಶ್ಚ ರಣೆ ಪ್ರತಿಕ್ರಿಯಾಂ ಧ್ರುವಶ್ಚ ವಿಷ್ಣುಶ್ರವಣೋ ವಿಭಾವತು ನಭೋ ವಸುಶ್ಚ ನರಣಶ್ಚ ಸಪ್ತಮಃ. ಅವನಿಗೆ ಐದು ಜನ ಮಕ್ಕಳು ಅಲ್ವಾ, ಐದು ಇಂದ್ರಿಯಗಳಿಗೆ ಏಳು ವೃತ್ತಿಗಳು. ಆ ಏಳು ಜನ ಮಕ್ಕಳ ಹೆಸರು ಕೇಳಲಿಕ್ಕೆ ಚಂದ, ಆದರೆ ವಸ್ತುತಃ ಅವರೆಲ್ಲ ಕೆಟ್ಟವರು. ಧ್ರುವ, ವಿಷ್ಣು, ಶ್ರವಣ, ವಿಭಾವಸು, ನಭ, ವಸು, ಅನರಣ ಅಂತ ಏಳು ಜನ ಓಡಾಡಿ ಬಂದ್ರಂತೆ. ಅವರೆಲ್ಲ ರಥವನ್ನು ಏರಿ ಓಡಿ ಬಂದರು. ಪ್ರಸಂಜತಾ ಸದ್ಯ ಚರಾತನಾನ್ ಭಟಾ ಶಕ್ತ್ಯರ್ಷ್ಟಿ ಶೂಲಾನ ಜಿತೇ ರುಚೋದ್ಬಣಾ ತಚ್ಚತ್ರುಕೂಟಂ ಭಗವಾನ್ ತ್ವಮಾರ್ಗಣೈ ಅಮೋಘ ವೀರ್ಯ ತಿಲಶಶ್ಚಕರ್ತ ತಾನ್ ಯೋದ್ದು ಮಿಚ್ಚೂನ ನಯದ್ಯಮಕ್ಷಯಂ ನಿಕೃತ್ತ ಶೀರ್ಷೋ ರುಭುಜಾಂಗ್ರಿ ಕಾರ್ಮುಕಾನ್. ಆ ಏಳೂ ಜನರನ್ನ ತಲೆ ಕತ್ತರಿಸಿ ತೋಳು ಕತ್ತರಿಸಿ ಎಲ್ಲರನ್ನೂ ನಾಚ ಮಾಡಿದ. ತಥೋ ದೃತ ತರಂ ಗತ್ವಾ ಭಟ ರಾಜಪುರಂ ಮಹತ್ ಹತಾನ್ ಮುರಸುತಾನ್ ಸರ್ವಾನ್ ನರಕಾಯನ್ಯವೇದಯನ್. ಅಲ್ಲಿ ಅಳಿದು ಉಳಿದು ಓಡಿದ ಭಟರು ಸೀದ ನರಕಾಸುರನ ಹತ್ತಿರ ಹೋಗಿ ಮುರನು ಮತ್ತೆ ಮುರನ ಮಕ್ಕಳು ಯಾವ ರೀತಿ ಸತ್ತಿದ್ದಾರೆ ಅಂತ ಹೇಳಿದರಂತೆ. ಸ್ವಾನೀ ಕಪಾನಚ್ಯುತ ಚಕ್ರಸಾಯಕೈ ಹತಾನ್ ನಿಚಮ್ಯಾಚು ಚುಕೋಪ ಭೂಮಿಜ ನಿರೀಕ್ಷ ದುರ್ಮರ್ಚಣ ಆಸ್ತ್ರವನ್ಮದೈ ಗಜೈ ಪಯೋಬ್ಧಿ ಪ್ರಭವೈರ್ ನಿರಾಕ್ರಮತ್. ಹೀಗೆ ತನ್ನ ಸೇನಾನಿಗಳೆಲ್ಲ ಸತ್ತು ಬಿದ್ದಿರಲು ಸಿಟ್ಟು ಮಾಡಿಕೊಂಡು ಮದಗಜಗಳಿಂದ ಕೂಡಿಕೊಂಡು ನರಕಾಸುರ ಬಂದ. ರಥೈರನೇಕತಾ ಹತ್ರೈರ್ ಗಜೈಶ್ಚ ಬಹುಭಿರ್ವೃತ ಮಹತ್ಯಾ ತೇನಯ ಯುಕ್ತಾಶ್ಚ ಆಯಾತ್ ಆಯೋಧನಂ ಬಲೀ.
ಅನೇಕ ಸಾವಿರ ರಥಿಕರಿಂದ ಕೂಡಿಕೊಂಡು ಬಹಳ ಕಾಲಾಳುಗಳಿಂದ ಕೂಡಿಕೊಂಡು ಬಂದ ಅಂತೆ. ದೃಷ್ಟ್ವಾ ತಭಾರ್ಯಂ ಗರುಡೋಪರಿಸ್ಥಿತಂ ಸೂರ್ಯೋಪರಿಷ್ಟಾತ್ ಸದಡಿದ್ಘನಂ ಯಥಾ ಗೃಹೀತ ಕೋದಂಡ ಮುದಾರ ಚಂಕ ಕೌಮೋದಕೀ ಚಕ್ರಧರಂ ಚತುರ್ಭುಜಂ. ನೋಡಿದ ಅಂತೆ, ಇವನೇನು ಯುದ್ಧಕ್ಕೆ ಬಂದಿದ್ದಾನೋ ಪಿಕ್ನಿಕ್ ಅನ್ಕೊಂಡು ಬಂದಿದ್ದಾನೋ ಅಂತ. ಯಾಕೆ ಅಂದರೆ ಹೆಂಡತಿ ಜೊತೆಗಿದ್ದಾಳೆ. ಹೆಂಡತಿ ಜೊತೆಗಿರುವ ಕೃಷ್ಣನನ್ನು ಹೇಗೆ ನೋಡಿದ ಅಂದರೆ ಸದಡಿದ್ಘನಂ ಯಥಾ, ಗರುಡನ ಮೇಲೆ ಕುಳಿತಿದ್ದಾನೆ ಕೃಷ್ಣ, ನೀಲಿ ಬಣ್ಣದಲ್ಲಿ ಇದ್ದಾನೆ. ಸತ್ಯಭಾಮೆಯೋ ಬಂಗಾರದ ಬಣ್ಣದಲ್ಲಿದ್ದಾಳೆ. ಅವರಿಬ್ಬರು ಕೂಡಿದರೆ ಹೇಗೆ ಅಂದರೆ ಮೋಡ ಮಿಂಚಿನೊಡಗೂಡಿ ಬಂದಂತೆ ಇತ್ತಂತೆ. ನೀಲಜೀಮೂತ ಸಂಕಾಚಂ ದೃಷ್ಟ್ವಾತಂ ಗಜವಾಹನಂ ಶಂಖ ಮಾಧ್ಮಾಯ ಗೋವಿಂದ ಸಿಂಹನಾದಂ ವ್ಯನೀನದತ್. ಈ ನರಕಾಸುರನು ಕಡಿಮೆಯವನಲ್ಲ, ನೀಲಿ ಬಣ್ಣದವ, ಆನೆಯನ್ನು ಏರಿ ಬಂದಿದ್ದಾನೆ, ಅವನನ್ನು ನೋಡಿ ಸಿಂಹನಾದ ಮಾಡಿದ ಅಂತೆ ಕೃಷ್ಣ. ವರೂತಿನಿ ದೈತ್ಯಪತೆ ಸುಘೋರಾನ್ ಶರಾನ್ವವರ್ಷಾಚ್ಯುತ ಮೂರ್ಧಿ ದುರ್ಜಯ ಕೃಷ್ಣೇಚ ಭೀಮೋ ಭೌಮೋ ವ್ಯಸೃಜಚ್ಛತಗ್ನಿಂ ಲೋಹಾಯ ಸೀಂ ತೇನ ಭೃತಂ ತವಿವ್ಯಥೇ. ವರೂತಿನಿ ದೈತ್ಯಪತೇ, ಆ ಸೇನೆ, ನರಕಾಸುರನ ಸೇನೆ ನಿರಂತರವಾಗಿ ಬಾಣಗಳನ್ನು ಬೇರೆ ಬೇರೆ ಆಯುಧಗಳನ್ನು ಎಸೆಯಿತಂತೆ. ಕೃಷ್ಣ ಆರಾಮವಾಗಿ ಅದನ್ನು ಎದುರಿಸಿದ. ಕಡೆಗೊಮ್ಮೆ ನರಕಾಸುರ ಲೋಹಾಯ ಸೀಂ ತೇನ ಭೃತಂ ತವಿವ್ಯಥೇ, ಆಯುಧವನ್ನು ಎಸೆದ ಅಂತೆ. ಅನೇಕ ಬಾಣಾನ್ ನಿರ್ಮುಕ್ತಾನ್ ನರಕೇಣ ಸ್ಮಯನ್ನಿವ ಚಕರ್ತ ಬಾಣೇರ್ಯುಗಪತ್ ತದ್ಭುತಮಿವಾಭವತ್. ಅವನ ಆಯುಧಗಳೆಲ್ಲ ಕೃಷ್ಣನಿಗೆ ಯಾವ ಲೆಕ್ಕ, ನಗತ ಮುಗುಳು ನಗೆ ಮಾಸಲೇ ಇಲ್ಲ. ಕೃಷ್ಣನ ಮುಗುಳು ನಗೆಯನ್ನು, ರಾಮನ ಯುದ್ಧ ಮಾಡುವಾಗಿನ ಮುಗುಳು ನಗೆಯನ್ನು ಯಾವಾಗಲೂ ನೆನಪಿಸ್ಕೋತಾ ಇರಬೇಕು. ಟೆನ್ಷನ್ ಕಡಿಮೆ ಆಗುತ್ತೆ. ಮಾತ್ರೆ ನುಂಗೋದಲ್ಲ, ಆ ಮಾತ್ರೆ ಅಡಿಕ್ಟ್ ಮಾಡುತ್ತೆ. ಡಾಕ್ಟರ್ಸು ನೀವು ಎಡಿಕ್ಟ್ ಆಗಲಿ ಅಂತ ಕೊಡುವ ಮಾತ್ರೆ ಅದು, ಬಿ ಪಿ ಟ್ಯಾಬ್ಲೆಟ್ಟು, ಆಮೇಲೆ ಆಂಗ್ಸೈಟಿ ಟ್ರಬಲ್ ಇರುವವರಿಗೆ ಕೊಡುವಂತಹ ಟ್ಯಾಬ್ಲೆಟ್ ಇದೆಯಲ್ಲ, ಅದನ್ನು ಅನುಭವಿಸಿದವರೊಬ್ಬರು ಹೇಳಿದ್ದು ನನಗೆ, ಅದು ನೀವು ಎಡಿಕ್ಟ್ ಆಗಲಿ ಅಂತ ಕೊಡ್ತಾ ಇರೋದು. ಸಹಜವಾಗಿ ನಮ್ಮ ದೇಹದ ಒಳಗಡೆಯೇ ಇರುವ ಶಕ್ತಿಯನ್ನು ಹೇಗೆ ನಿಗ್ರಹಿಸಿಕೊಂಡು ಉದ್ವೇಗ ಮೊದಲಾದವುಗಳನ್ನು ಸಹನ ಮಾಡಿಕೊಂಡು ಸುಖವಾಗಿರೋದು ಹೇಗೆ ಅನ್ನೋದು ನಿಮ್ಮ ಧ್ಯಾನದಿಂದ ಸಾಧ್ಯ ಆಗಬೇಕು. ಈ ತರಹದ ಕಥೆಗಳಲ್ಲಿ ಇರುವ ದೇವರ ಗುಣಾನುಸಂಧಾನದಿಂದಲೇ ಸಾಧ್ಯ ಆಗಬೇಕು, ಬೇರೆ ಅಲ್ಲ. ಹೀಗಾಗಿ ಉದ್ವೇಗ ಶಮನಕ್ಕಾಗಿ ಕೃಷ್ಣನ ಮುಗುಳು ನಗೆಯನ್ನು ಚಿಂತನೆ ಮಾಡಬೇಕು. ಅವನು ಮುಗುಳು ನಗುತ್ತಾ ಯುದ್ಧ ಮಾಡಿದ, ರಾಮ ಮುಗುಳು ನಗುತ್ತಾ ಯುದ್ಧ ಮಾಡಿದ. ತಥೋನು ಸೈನ್ಯಂ ಭಗವಾನ್ ಗದಾಗ್ರಜ ವಿಚಿತ್ರ ಪತ್ರೇರ್ ನಿಶಿತೈಶ್ಚರೌಘೈಃ ನಿಕೃತ್ತ ಬಾಹೋ ರುಚಿರೋಂಘ್ರಿ ವಿಗ್ರಹಂ ಚಕಾರ ತೂರ್ಣಂ ನೃಪ ಶಾಶ್ವಕುಂಜರಂ. ಈ ರೀತಿಯಾಗಿ ಕೃಷ್ಣ ಮುಗುಳು ನಗುತ್ತಾ ಯುದ್ಧ ಮಾಡುತ್ತಾ ಏಕಕಾಲಕ್ಕೆ ನರಕಾಸುರನನ್ನು, ನರಕಾಸುರನ ಸೈನ್ಯದವರನ್ನು ಸಾಯಿಸ್ತಾ ವಿಜೃಂಭಿಸಿದ ಅನ್ನುವಲ್ಲಿಗೆ ದಶಮಸ್ಕಂಧೆ ತ್ರಿಷಷ್ಟಿತಮೋಧ್ಯಾಯ, ಹೀಗೆ 63ನೇ ಅಧ್ಯಾಯ. ಯಾನಿ ಯೋಧೈ ಪ್ರಯುಕ್ತಾನಿ ಶಸ್ತ್ರಾಸ್ತ್ರಾಣಿ ಕುರುದ್ವಹ ಅಚ್ಚಿನತ್ ಕೇಶವಸ್ತೀಕ್ಷ್ಣೈ ಶರೈರೈಕೈಕ ಶಸ್ತ್ರಿಭಿಃ. ಕೃಷ್ಣನ ವೇಗ ಎಂತಾದಿತ್ತು ಅಂತ ಹೇಳಿದ್ರೆ, ಅವರೆಲ್ಲರೂ ಒಂದೊಂದು ಬಾಣ ಬಿಟ್ಟರೆ ಅವರೆಲ್ಲರಿಗೂ ಪ್ರತ್ಯೇಕವಾಗಿ ಮೂರು ಬಾಣಗಳನ್ನು ಬಿಟ್ಟು ಹೊಡೆದ ಅಂತೆ. ಊಹ್ಯಮಾನಸ್ತು ಪರಣೇನ ಪಕ್ಷಾಭ್ಯಾಂ ನಿಘ್ನತಾನ್ ಗಜಾನ್ ಗರುತ್ಮತಾಹನ್ಯಮಾನ ತುಂಡ ಪಕ್ಷ ನಖೈರ್ಗಜಾ. ಆನೆಗಳ ವಿವರವನ್ನೆಲ್ಲ, ಆನೆಗಳ ಬಗ್ಗೆ ತಲೆಬಿಸಿ ಗರುಡ ತೆಗೆದುಕೊಂಡ, ತನ್ನ ಚೂಪಾದ ಕೊಕ್ಕಿನಿಂದ ಸೀಳಿ ಅನೇಕ ಸೈನ್ಯವನ್ನು ನಿರ್ನಾಮ ಮಾಡಿದ. ಎಷ್ಟು ಅಂತಂದರೆ ಆಚಾರ್ಯರು ಹೇಳ್ತಾರೆ, ಇಲ್ಲಿ ಲೆಕ್ಕ ಹೇಳಲ್ಲ, ಆಚಾರ್ಯರು ಆ ಲೆಕ್ಕವನ್ನು ಸರಿ ಮಾಡಿಕೊಡ್ತಾರೆ. 1/4 ಸೈನ್ಯವನ್ನು ಇವನೊಬ್ಬನೇ ಕೊಂದಿದ್ದಂತೆ ಗರುಡ. ತುರಂಗ ಮಾಶ್ಚ ದುರ್ಧರ್ಚಾ ಪೇತುರ್ವ್ಯಾಂ ಗತಾತವ ದೃಷ್ಟ್ವಾ ವಿದ್ರಾವಿತಂ ಸೈನ್ಯಂ ಗರುಡೇನಾರ್ಧಿತಂ ಸ್ವಕಂ. ಹೀಗೆ ಆ ಉಳಿದ ಸೈನ್ಯದವರೆಲ್ಲ ಕೃಷ್ಣನಿಂದ ಹೆದರುವುದಕ್ಕೆ ಮೊದಲು ಗರುಡನಿಂದಲೇ ಹೆದರಿ ಓಡಿದರು ಅನ್ನುವ ಕೃಷ್ಣ ವಿಜಯ
ಕಾಳಿದಾಯವದ ಭಾಗವನ್ನು ನೋಡ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಕೃಷ್ಣಾರ್ಪಣಮಸ್ತು.